हेलो फ्रेंड्स, वेलकम टू अक्कायस अकाडमी ऑनलाइन क्लासेस। नाविदू 70 क्वेश्चन ना कड़े मूर् वीडियोदी इन मिं क्वेश्चन नावि कवर्बू एलू आरोग्यवीर अशय नानी क्लासन प्रारंभमी। क्वेश्चन नंबर 71, कन्सिडर द फॉलोइंग स्टेटमेंट्स विथ रेफरेंस टू द स्टेट रीआर्गनाइजेशन इन इंडिया आफ्टर इंडिपेंडेंस। First statement says the State Reorganization Commission of 1953 identified linguistic homogeneity as a possible factor for reorganization of the states. Second statement says the States Reorganization Act of 1956 advocated one language one state as the sole basis for reorganization of the states. Third statement says Odisha was the first linguistic state to have been created under the State Reorganization Act. Look into the options clearly. The State Reorganization Commission of 1953 identified linguistic homogeneity as possible factor for reorganization of the states. We know the fact that before the independence only 1947 ginna munchenene kelavu rajyagalalli bhashaya aadharada mele before the independence itself there was demand for new statehood based on the language. ನಮಗೆ ಭಾಷೆ ಆಧಾರದ ಮೇಲೆ ನಮಗೆ ಪ್ರತ್ಯೇಕ ರಾಜ್ಯವನ್ನು ನೀಡಿ ಅಂತೇಳಿ ದಕ್ಷಿಣ ಭಾಗದಲ್ಲಿ ಹಲವಾರು ರಾಜ್ಯಗಳು ಕೇಳ್ತಾ ಇದ್ದವು. ಒಂದು ಭಾಗದಲ್ಲಿ ಕರ್ನಾಟಕ ಕೇಳ್ತಾ ಇದ್ರೆ ಇನ್ನೊಂದು ಕಡೆ ಆಂಧ್ರಪ್ರದೇಶ ಕೇಳ್ತಾ ಇತ್ತು. ಈ ಸ್ವಾತಂತ್ರ್ಯ ನಂತರದಲ್ಲಿ ಈ ಒಂದು ಕೂಗು ಏನಿದೆಯಲ್ಲ, ಈ ಡಿಮ್ಯಾಂಡ್ ಏನಿದೆಯಲ್ಲ, ಟು ಸ್ಯಾಟಿಸ್ಫೈ ಆರ್ ಟು ಅಡ್ರೆಸ್ ದೀಸ್ ಡಿಮ್ಯಾಂಡ್ಸ್ JVP ಕಮಿಟಿ ಅಂಡ್ ದಾರ್ ಕಮಿಟಿ ವಾಸ್ ಫಾರ್ಮ್. JVP ಕಮಿಟಿ ಕನ್ಸಿಸ್ಟೆಡ್ ಆಫ್ Jawaharlal Nehru, Vallabhbhai Patel and Pattabhi Sitaramaiah. Both the committees recommended that on the basis of language state can't be formed anta. Bhashe aadharada mele navu yavade kaaranakku rajyavanna hosa rajyagalanna nirmanakke saadhya illa. Ee reetiyagi enara adre Bharata deshadalli separatism on kade jaasti aagabodu, so it might be on one side it will be detrimental to the unity and the integrity of the nation annadu ivara vaada aagittu. Hagagi JVP mattu Dhar committee bhashe aadharada mele hosa rajyagalanna nirmana madodu yavade kaaranakku saadhya illa antheli helitu. Nantaradalli 1953 ralli Andhra Pradeshada ಪಟ್ಟಿ ಶ್ರೀರಾಮುಲು ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ಸೊ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ 50 ದಿನಗಳಾದ ಮೇಲೆ ಅವರು ದೈವಾಧೀನರಾದರು. ಅವರ ನಂತರ ದೈವಾಧೀನರಾದ ನಂತರ ಸರ್ಕಾರಕ್ಕೆ ಒಂದು ಮನದಟ್ಟಾಯಿತು. ಏನಂತಂದರೆ ನಾವು ಇವಾಗಲೂ ಸಹ ಭಾಷೆ ಆಧಾರದ ಮೇಲೆ ಅಥವಾ ಪ್ರತ್ಯೇಕ ರಾಜ್ಯಗಳನ್ನು ಅಥವಾ ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡ್ನ ನಾವೇನೋ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ದೆನ್ ದ ಸೆಂಟ್ರಲ್ ಗವರ್ನಮೆಂಟ್ ಫಾರ್ಮ್ಡ್ ಎ ಕಮಿಟಿ ದಟ್ ಈಸ್ ಐ ಪವರ್ಡ್ ಕಮಿಟಿ ಸೆಂಟ್ರಲ್ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಫಜಲ್ ಅಲಿ. ಅವ್ರ ಜೊತೆಗೆ ಇನ್ನಿಬ್ಬರು ಸದಸ್ಯರಿದ್ದರು, ಅವ್ರ ಹೆಸರು ಪಣಿಕ್ಕರ್ ಮತ್ತು ಕುಂಜರು ಅಂತೇಳಿ. ಈ ಇವ್ರ ಮೂರು ಜನದ ಹೆಸರನ್ನ ಯಾರು KPSC ಪ್ರಿಪೇರ್ ಆಗ್ತಾ ಇದ್ದೀರಾ ಅವರು ನೆನ್ಪಿಟ್ಟಿರಿ. ಏಕೆಂತಂದರೆ ಕಳೆದ ಬಾರಿ KPSC ಎರಡು ಕ್ವಶನ್ ಇತ್ತು ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಬಗ್ಗೆ, ಏನಿತ್ತು ಅದರ ರೆಕಮೆಂಡೇಷನ್ಸ್ ಏನು ಮತ್ತು ಅದರಲ್ಲಿದ್ದಂಥ ಮೆಂಬರ್ಸ್ ಏನು ಅಂತ. ಸೊ 1955 ಈ ಕಮಿಟಿ ರೆಕಮೆಂಡೇಷನ್ನ ಕೊಡುತ್ತೆ, ರಿಪೋರ್ಟ್ನ ಕೊಡ್ತು. ಇಟ್ ರೆಕಮೆಂಡೆಡ್ ದಟ್ ಆನ್ ದ ಬೇಸಿಸ್ ಆಫ್ ಲ್ಯಾಂಗ್ವೇಜ್ ಅಂಡ್ ಕಲ್ಚರಲ್ ಹೋಮೋಜಿನಿಟಿ ಸ್ಟೇಟ್ ಕ್ಯಾನ್ ಬಿ ಫಾರ್ಮ್ಡ್, ಬಟ್ ಯು ಆರ್ ನಾಟ್ ಸಪೋಸ್ ಟು ಕನ್ಸಿಡರ್ ಓನ್ಲಿ ಲ್ಯಾಂಗ್ವೇಜ್ ಅಂಡ್ ದ ಕಲ್ಚರಲ್ ಹೋಮೋಜಿನಿಟಿ ಇನ್ ಟು ಕನ್ಸಿಡರೇಷನ್. ಯು ಆರ್ ನಾಟ್ ಸಪೋಸ್ ಟು ಟೇಕ್ ಓನ್ಲಿ ದೀಸ್ ಟು ಥಿಂಗ್ಸ್ ಇನ್ ಟು ಕನ್ಸಿಡರೇಷನ್. ಅಪಾರ್ಟ್ ಫ್ರಮ್ ದೀಸ್ ಯು ಶುಡ್ ಮೇಕ್ ಶ್ಯೂರ್ ದಟ್ ದೇರ್ ಶುಡ್ ಬಿ ಯು ಹ್ಯಾವ್ ಟು ಲುಕ್ ಇನ್ ಟು ದ ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸ್ ಅಂಡ್ ದೆನ್ ದ ಫೈನಾನ್ಷಿಯಲ್ ಫ್ಯಾಕ್ಟರ್ಸ್ ದೆನ್ ದ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಕಮ್ಯುನಿಕೇಷನ್. ಇವೆಲ್ಲವೂ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ಪ್ರತ್ಯೇಕ ರಾಜ್ಯಗಳನ್ನು ನಿರ್ಮಾಣ ಮಾಡಬೇಕು. ಇದಲ್ದಲ್ಲೇ ಇನ್ನೊಂದು ಹೇಳ್ತೇನಂತಂತಂದರೆ ಇಟ್ ಶುಡ್ ಮೇಕ್ ಶ್ಯೂರ್ ದಟ್ ಇಟ್ ವಿಲ್ ಬಿ ನಾಟ್ ಡೆಟ್ರಿಮೆಂಟಲ್ ಟು ಯುನಿಟಿ ಆರ್ ದ ಸೆಕ್ಯೂರಿಟಿ ಆಫ್ ದ ನೇಷನ್. ಈ ಮೂರು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಈ ಒಂದು ಪ್ರತ್ಯೇಕ ರಾಜ್ಯಗಳನ್ನು ಮಾಡಬೇಕು ಅಂತ. ಒನ್ ಈಸ್ ಲ್ಯಾಂಗ್ವೇಜ್ ಅಂಡ್ ಕಲ್ಚರಲ್ ಹೋಮೋಜಿನಿಟಿ, ನೆಕ್ಸ್ಟ್ ಥಿಂಗ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ದ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಂಡ್ ದ ಎಕನಾಮಿಕ್ ಫ್ಯಾಕ್ಟರ್ಸ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಕಮ್ಯುನಿಕೇಷನ್, ಅಡ್ಮಿನಿಸ್ಟ್ರೇಷನ್, ಎಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ, ಅದರ ಜೊತೆಗೆ ದೇಶದ ಹಿತಾಸಕ್ತಿಯನ್ನು ಕಾಪಾಡುವಂತೆ ರಾಜ್ಯಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಒಂದು ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ದಟ್ ಈಸ್ ಐ ಪವರ್ಡ್ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಫಜಲ್ ಅಲಿ ರೆಕಮೆಂಡೆಡ್. ಸೊ 1956 ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಬಂತು. ಮೋಸ್ಟ್ ಆಫ್ ದ ರೆಕಮೆಂಡೇಷನ್ಸ್ ಮೇಡ್ ಬೈ ದಿಸ್ ಕಮಿಷನ್
ವರ್ ಇನ್ಕಾರ್ಪೊರೇಟೆಡ್ ಇನ್ ದಿಸ್ ಆಕ್ಟ್. ಅದೇನ್ ಹೇಳುತ್ತೆ ಅಂತಂದ್ರೆ, ಮೊದಲನೇ ಸ್ಟೇಟ್ಮೆಂಟ್ ನೀವು ಚೆಕ್ ಮಾಡಿದ್ರೆ, ದ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಆಫ್ 1953 ಐಡೆಂಟಿಫೈಡ್ ಲಿಂಗ್ವಿಸ್ಟಿಕ್ ಹೋಮೋಜಿನಿಟಿ ಆಸ್ ಎ ಪಾಸಿಬಲ್ ಫ್ಯಾಕ್ಟರ್ ಫಾರ್ ದ ರಿಆರ್ಗನೈಸೇಷನ್ ಆಫ್ ದ ಸ್ಟೇಟ್ಸ್ ಅಂತ ಹೇಳಿರೋದು. ಆಸ್ ಎ ಪಾಸಿಬಲ್ ಫ್ಯಾಕ್ಟರ್ ಅಂತಾನೆ ಹೇಳ್ತಾ ಇರೋದು. ಇಲ್ಲೂ ಸಹ ಈ ಫಜಲ್ ಅಲಿ ಕಮಿಷನ್ ಹೇಳಿದ್ದೇನು ಅಂತಂದ್ರೆ, ಭಾಷೆ ಮತ್ತು ಸಾಂಸ್ಕೃತಿಕ ಅಂಶಗಳನ್ನ ನೋಡಿ ನಾವು ಪುನರ್ವಿಂಗಡಣೆ ಮಾಡಬಹುದು ರಾಜ್ಯಗಳಾದಂತ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ದೆನ್ ದ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ಆಫ್ 1956 ಅಡ್ವೊಕೇಟೆಡ್ ಒನ್ ಲ್ಯಾಂಗ್ವೇಜ್ ಒನ್ ಸ್ಟೇಟ್. ಇದು ಇತ್ತೀಚೆಗೆ ಬಂದಿರುವಂತಹ ಬೆಳವಣಿಗೆ. ಇದು ಯಾವುದೇ ಕಾರಣಕ್ಕೂ 1956 ರಾಜ್ಯ ಪುನರ್ವಿಂಗಡಣೆ ಆದಂತಹ ಸಂದರ್ಭದಲ್ಲಿ ಈ ಒಂದು ವಾಕ್ಯವನ್ನ ಎಲ್ಲೂ ಸಹ ಬಳಸಿರಲಿಲ್ಲ. ಕೇವಲ ಭಾಷೆ ಆಧಾರದ ಮೇಲೆ ನಾವು ರಾಜ್ಯವನ್ನ ಕಟ್ಟೋದು ತಪ್ಪು ಅಂತೇಳಿ ಆಗಿನ ಕಾಲದಲ್ಲಿ ಎಲ್ಲರಿಗೂ ಮನದಟ್ಟಾಗಿತ್ತು. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ದ ಒನ್ ಸ್ಟೇಟ್ ಒನ್ ಲ್ಯಾಂಗ್ವೇಜ್ ಒನ್ ಸ್ಟೇಟ್ ವಾಸ್ ನಾಟ್ ದ ಬೇಸಿಸ್ ಫಾರ್ ರಿಆರ್ಗನೈಸೇಷನ್. ಇಟ್ ವಾಸ್ ಒನ್ ಆಫ್ ದ ಕಂಡೀಷನ್, ನಾಟ್ ದ ಓನ್ಲಿ ಕಂಡೀಷನ್. ದೆನ್ ದ ತರ್ಡ್ ಸ್ಟೇಟ್ಮೆಂಟ್, ಒಡಿಶಾ ವಾಸ್ ದ ಫಸ್ಟ್ ಲಿಂಗ್ವಿಸ್ಟಿಕ್ ಸ್ಟೇಟ್ ಟು ಹ್ಯಾವ್ ಬೀನ್ ಕ್ರಿಯೇಟೆಡ್ ಅಂಡರ್ ದ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್. ಈ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಬಂದಿರೋದು 1956 ಅಲ್ಲಿ. ಒಡಿಶಾ ಸ್ವತಂತ್ರ ಪೂರ್ವದಲ್ಲೇನೆ, ಅದು ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆನೇನೆ ಅದು ರಿಆರ್ಗನೈಸ್ ಆಗೋಗಿತ್ತು. ಇಟ್ ವಾಸ್ ಫಾರ್ಮ್ ಇನ್ ದ ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡ್ ಇಟ್ ಸೆಲ್ಫ್ 1936 ಅಲ್ಲಿ. ಸೊ ಸ್ಟೇಟ್ ರಿಆರ್ಗನೈಸೇಷನ್ಗಿಂತ ಮುಂಚೆ ಆಗಿರೋಂಥ ಇವನ್ನ ನೀವು ಒಂದು ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಅವ್ರು ಬರೆದು ಕೊಟ್ಟಿದ್ದಾರೆ. ಯಾವ ವರ್ಷದಲ್ಲಿ ಯಾವ ರಾಜ್ಯಗಳು ನಿರ್ಮಾಣ ಆಯಿತು ಅಂತೇಳಿ ನೀವು ಅಲ್ಲಿ ನೋಡಿದ್ರೆ, ಸ್ಟೇಟ್ ರಿಆರ್ಗನೈಸೇಷನ್ಗಿಂತ ಮುಂಚೆ ಆಂಧ್ರಪ್ರದೇಶ ಆಗೋಗಿತ್ತು. ಆಂಧ್ರಪ್ರದೇಶದ ನಂತರ ಇರೋಂಥವು ಮತ್ತು 56 ನೀವು ಲಕ್ಷ್ಮೀಕಾಂತ್ ಬುಕ್ನ ಸರಿಯಾಗಿ ನೋಡಿದ್ರೆ ಒಂದು ಪುಟದಲ್ಲಿ ಕೊಟ್ಟಿದ್ದಾರೆ. 1956 ಮುಂಚೆ ಯಾವ ರಾಜ್ಯಗಳು ನಿರ್ಮಾಣ ಆಗಿದ್ದು, ನಂತರದಲ್ಲಿ ಯಾವ ನಿರ್ಮಾಣ ಆಗಿದೆ ಅಂತೇಳಿ. ಸೊ ಒಂದ್ಸರಿ ನೋಡಿ, ಅದು ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂಡ್ ತರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ನಂಬರ್ 71 ಇಸ್ ಒನ್ ಓನ್ಲಿ, ದಟ್ ಈಸ್ ಆಪ್ಷನ್ ಬಿ. ಕಮ್ ಟು ಕ್ವಶನ್ ನಂಬರ್ 72. ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ರಿವೀಲ್ ದ ಅಸಿಮೆಟ್ರಿಕ್ ಫೆಡರಲ್ ಕ್ಯಾರೆಕ್ಟರ್ ಆಫ್ ದ ಇಂಡಿಯನ್ ಸ್ಟೇಟ್. ಅಸಿಮೆಟ್ರಿಕ್ ಅಂತಂದ್ರೆ ಒಬ್ಬರಿಗೆ ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ಒಂದು ರೀತಿಯಲ್ಲಿ ನೋಡೋ ಅಂಥದ್ದು, ಅಥವಾ ಅವೆರಡರ ಮಧ್ಯೆ ಭೇದ ಭಾವವನ್ನು ತೋರೋ ಅಂಥದ್ದು. ಅಸಿಮೆಟ್ರಿಕ್ ಅಂತಂದ್ರೆ ಇದಕ್ಕೂ ಇದಕ್ಕೂ ಹೊಂದಾಣಿಕೆ ಇಲ್ದಲೇ ಇರೋ ಅಂಥದ್ದು. ಆ ಥರ ಕ್ಯಾರೆಕ್ಟರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೇವೆ. ಕಮ್ ಟು ಕ್ವಶನ್ ನಂಬರ್ 72. ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ರಿವೀಲ್ ದ ಅಸಿಮೆಟ್ರಿಕ್ ಫೆಡರಲ್ ಕ್ಯಾರೆಕ್ಟರ್ ಆಫ್ ದ ಇಂಡಿಯನ್ ಸ್ಟೇಟ್? ಶೆಡ್ಯೂಲ್ 1, ಶೆಡ್ಯೂಲ್ 4, ಶೆಡ್ಯೂಲ್ 6 ಅಂಡ್ ಶೆಡ್ಯೂಲ್ 7. ಇಲ್ಲಿ ನಾವು ನೋಡಬೇಕಾಗಿರೋಂಥ ಕೀವರ್ಡ್ ಯಾವುದು ಅಂತಂದ್ರೆ ಅಸಿಮೆಟ್ರಿಕ್ ಫೆಡರಲ್ ಕ್ಯಾರೆಕ್ಟರ್. ಫೆಡರಲ್ ಅಂತಂದ್ರೆ ನಮಗೆ ಗೊತ್ತು ಏನು ಫೆಡರಲ್ ಅಂತಂದ್ರೆ, ಇಟ್ ಇಸ್ ದ ಡಿವಿಷನ್ ಆಫ್ ದ ಪವರ್ ಬಿಟ್ವೀನ್ ದ ಸೆಂಟ್ರಲ್ ಗವರ್ನಮೆಂಟ್ ಆರ್ ದ ಯೂನಿಯನ್ ಗವರ್ನಮೆಂಟ್ ಅಂಡ್ ದ ಸ್ಟೇಟ್ ಗವರ್ನಮೆಂಟ್. ಈ ಸ್ಟೇಟ್ ಗವರ್ನಮೆಂಟ್ಗಳು ನೋಡಿದ್ರೆ ನಮ್ಗೆ ಎಷ್ಟು ರಾಜ್ಯಗಳಿದಾವಲ್ಲ ಅಷ್ಟು ಸ್ಟೇಟ್ ಗವರ್ನಮೆಂಟ್ಗಳು ನಾವು ಕಾಣಬಹುದು. ಸ್ಟೇಟ್ 1 ಇಂದ ಹಿಡಿದು ಸ್ಟೇಟ್ 28 ಎಷ್ಟೋ ಇರಬಹುದು, ಎಷ್ಟಾರೋ ರಾಜ್ಯಗಳಿರ್ಬೋದು. ಕಾನ್ಸ್ಟಿಟ್ಯೂಷನ್ ಆಸ್ ಗಿವನ್ ಆರ್ ಆಸ್ ಡಿವೈಡೆಡ್ ದ ಪವರ್ಸ್, ಲೆಜಿಸ್ಲೇಟಿವ್ ಪವರ್ಸ್, ಎಕ್ಸಿಕ್ಯೂಟಿವ್ ಪವರ್ಸ್ ಅಂಡ್ ದ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಅಮಾಂಗ್ ದ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ದ ಸ್ಟೇಟ್ ಗವರ್ನಮೆಂಟ್. ಈ ಸ್ಟೇಟ್ ಗವರ್ನಮೆಂಟ್ಗೂ ಮತ್ತು ಸೆಂಟ್ರಲ್ ಗವರ್ನಮೆಂಟ್ಗೆ ಪವರ್ಸ್ನ ಡಿವೈಡ್ ಮಾಡಿ ಕಾನ್ಸ್ಟಿಟ್ಯೂಷನ್ ಹೇಳಿದೆ. ದಿಸ್ ಇಸ್ ದ ಏರಿಯಾ ಆಫ್ ಆಪರೇಷನ್ ಫಾರ್ ಸೆಂಟ್ರಲ್ ಗವರ್ನಮೆಂಟ್, ದಿಸ್ ಇಸ್ ದ ಏರಿಯಾ ಆಫ್ ಆಪರೇಷನ್ ಫಾರ್ ಪರ್ಟಿಕ್ಯುಲರ್ ಸ್ಟೇಟ್ ಗವರ್ನಮೆಂಟ್ ಅಂತ. ಅದರಲ್ಲಿ ಅವ್ರು ಕೇಳ್ತಿರೋದು ಏನು ಅಂತಂದ್ರೆ ಅಸಿಮೆಟ್ರಿಕ್ ಫೆಡರಲ್ ಸ್ಟ್ರಕ್ಚರ್ ಅಂತ. ಅಸಿಮೆಟ್ರಿಕ್ ಫೆಡರಲ್ ಸ್ಟ್ರಕ್ಚರ್ ಅಂತಂದ್ರೆ ವೆನ್ ದ ಸ್ಟೇಟ್ ವೆನ್ ದ ಕಾನ್ಸ್ಟಿಟ್ಯೂಷನ್ ಆಸ್ ಡಿವೈಡೆಡ್ ದ ಪವರ್ ಬಿಟ್ವೀನ್ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ದ ಸ್ಟೇಟ್ ಗವರ್ನಮೆಂಟ್ ವಿತ್ಇನ್ ದ ಅಮಾಂಗ್ ದ ಸ್ಟೇಟ್ ಗವರ್ನಮೆಂಟ್. ಸಮ್ ಸೇ ಸಪೋಸ್ S1, S2, S28 ಇಷ್ಟು ರಾಜ್ಯಗಳಿದ್ದಾವೆ. ಈ ರಾಜ್ಯಗಳನ್ನ ನಾವು ಸಬ್ ಯೂನಿಟ್ಸ್ ಆಫ್ ದ ಫೆಡರಲ್ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಈ ಸಬ್ ಯೂನಿಟ್ಸ್ ಏನಿದೆಯಲ್ಲ, ಈ ಎಲ್ಲಾ ಸಬ್ ಯೂನಿಟ್ಸ್ಗೂ ಈಕ್ವಲ್ ಪವರ್ನ ಏನಾರು ಕೊಟ್ಟಿದ್ರೆ, ಸ್ಟೇಟ್ 1 ಆಸ್ ದ ಈಕ್ವಲ್ ಪವರ್, ಸ್ಟೇಟ್ 2 ಆಸ್ ದ ಈಕ್ವಲ್ ಪವರ್, ಸ್ಟೇಟ್ 28 ಆಸ್ ದ ಈಕ್ವಲ್ ಪವರ್ ಅಂತಂದ್ರೆ, ದೆನ್ ಇಟ್ ಇಸ್ ಕಾಲ್ಡ್ ದ ಸಿಮೆಟ್ರಿಕ್ ಫೆಡರಲ್ ಸ್ಟ್ರಕ್ಚರ್. ಇಫ್ ದೇರ್ ಈಸ್ ಎನಿ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಸ್ಟೇಟ್ 1 ಅಂಡ್ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ದ ಸ್ಟೇಟ್ 2 ಅಂಡ್ ದೇರ್ ಆರ್ ಈಕ್ವಲ್ ಪ್ರಾವಿಷನ್ಸ್ ಫಾರ್ ದ ಅದರ್ ಸ್ಟೇಟ್ಸ್, ಈ ತರ ಏನಾದರೂ ಇದ್ರೆ ಅದನ್ನ ನಾವು ಅಸಿಮೆಟ್ರಿಕ್ ಫೆಡರಲ್ ಕ್ಯಾರೆಕ್ಟರ್ ಅಥವಾ ಫೆಡರಲ್ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಇದನ್ನ ಚೆಕ್ ಮಾಡೋಣ ಬನ್ನಿ. ಅವ್ರು ಹೇಳ್ತಿರೋದು ಏನು ಅಂತಂದ್ರೆ, ವೆದರ್ ದ ಸಬ್ ಯೂನಿಟ್ಸ್ ಆಫ್ ಇಂಡಿಯನ್ ಫೆಡರೇಷನ್ ಈಸ್ ಗಿವನ್ ದ, ಅವ್ರು ಕೇಳ್ತಿರೋದು ಏನು ಅಂತಂದ್ರೆ, ವೆದರ್ ದ ಸಬ್ ಯೂನಿಟ್ಸ್ ಆಫ್ ದ ಇಂಡಿಯನ್ ಫೆಡರೇಷನ್ ಆರ್ ಇನ್ ದ ಇಂಡಿಯಾ, ವೆದರ್ ದ ಸಬ್ ಯೂನಿಟ್ಸ್ ಆಫ್ ದ ಇಂಡಿಯನ್ ಫೆಡರೇಷನ್ ಹ್ಯಾವ್ ದ ಡಿಫ್ರೆಂಟ್ ಪವರ್ಸ್ ಆರ್ ಸ್ಪೆಷಲ್ ಪವರ್ಸ್ ಕಂಪೇರ್ ಟು ಅದರ್ ಸ್ಟೇಟ್ಸ್ ಅಂತೇಳಿ ಕೇಳ್ತಾ ಇರೋದು. ಸೊ ಚೆಕ್ ಮಾಡೋಣ. ಶೆಡ್ಯೂಲ್ 1 ನಿಮಗೆ
ಸಾಧ್ಯವಾದ್ರೆ ಶೆಡ್ಯೂಲ್ಸ್ ಎಷ್ಟೇ ಇದೆಯಲ್ಲ ಆ ಶೆಡ್ಯೂಲ್ ಅಲ್ಲಿರುವಂತಹ ಪ್ರಾವಿಷನ್ಸ್ ನ ಒಂದ್ಸರಿ ಓದಿ ನೆನ್ಪಿಡೋದಕ್ಕೆ ಪ್ರಾರಂಭ ಮಾಡಿ. ಶೆಡ್ಯೂಲ್ 1 ಸ್ಪೀಕ್ಸ್ ಅಬೌಟ್ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ಭಾರತ ದೇಶ, ಆ ಭಾರತ ದೇಶದಲ್ಲಿರುವಂತಹ ರಾಜ್ಯಗಳು ಯಾವುದು ಮತ್ತೆ ಭಾರತ ದೇಶದ ಒಂದು ರೂಪುರೇಷೆ ಏನಿದೆ ಅದನ್ನ ಹೇಳ್ತಾ ಹೋಗುತ್ತೆ. ಇಲ್ಲಿ ಇಟ್ ಡಸಂಟ್ ಗಿವ್ ಎನಿ ಸ್ಪೆಷಲ್ ಪವರ್ ಆರ್ ಎನಿ ಸ್ಪೆಷಲ್ ಕನ್ಸಿಡರೇಷನ್ ಫಾರ್ ಎನಿ ಆಫ್ ದ ಯು ಟಿ ಆರ್ ಸಮಥಿಂಗ್ ಎಲ್ಸ್. ಸೊ ಶೆಡ್ಯೂಲ್ 1 ಕನ್ಸಿಸ್ಟ್ ಆಫ್ ಭಾರತ ದೇಶದ ಹೆಸರಿಗಿದೆ ಮತ್ತು ಭಾರತ ದೇಶದ ಟೆರಿಟರಿ ಎಲ್ಲೆಲ್ಲಿಗಿದೆ, ಸ್ಟೇಟ್ ಎಷ್ಟಿದಾವೆ, ಯು ಟಿಸ್ ಎಷ್ಟಿದಾವೆ, ಮತ್ತೆ ಯಾವ್ದಾದ್ರು ಹೊಸ ಭಾಗವನ್ನ ಮುಂದಕ್ಕೆ ನಾವು ಪಡ್ಕೊಳ್ತೀವ, ಈ ಅಂಶಗಳನ್ನ ಅಷ್ಟೇ ಶೆಡ್ಯೂಲ್ 1 ಹೇಳಿರೋಂಥದ್ದು. ಇಟ್ ಡಸಂಟ್ ಗಿವ್ ಎನಿ ಸ್ಪೆಷಲ್ ಫಾರ್ ದ ಸಬ್ ಯೂನಿಟ್ಸ್. ಈ ಸ್ಟೇಟ್ 1 ಅದೇ ರೀತಿಯ ಕನ್ಸಿಡರ್ ಮಾಡುತ್ತೆ, ಸ್ಟೇಟ್ 2 ಯಾವುದೇ ಸ್ಪೆಷಲ್ ಪವರ್ ಕೊಡೋದಿಲ್ಲ, ಸ್ಟೇಟ್ 4 ಯಾವುದು ಸ್ಪೆಷಲ್ ಪವರ್ ಇಲ್ಲ, ಸ್ಟೇಟ್ 28 ಯಾವುದು ಸ್ಪೆಷಲ್ ಪವರ್ನ ಕೊಡೋದಿಲ್ಲ. ಸೊ ಶೆಡ್ಯೂಲ್ 1 ವಿಲ್ ನಾಟ್ ಗಿವ್ ದ ಇಟ್ ವಿಲ್ ಪ್ರೊವೈಡ್ ದ ಫೆಡರಲ್ ಸ್ಟ್ರಕ್ಚರ್ ಬಟ್ ಇಟ್ ವಿಲ್ ನಾಟ್ ಸ್ಪೀಕ್ ಅಬೌಟ್ ಎನಿ ಸಿಮೆಟ್ರಿಕ್ ಆರ್ ಅಸಿಮೆಟ್ರಿಕ್ ಇಶ್ಯೂಸ್ ಓವರ್ ಇಯರ್. ಇಲ್ಲಿ ಯಾವುದೇ ರೀತಿಯಾದಂಥ ಅಂಶಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಸೊ ಶೆಡ್ಯೂಲ್ 1 ವಿಲ್ ನಾಟ್ ಸ್ಪೀಕ್ ಅಬೌಟ್ ದ ಅಸಿಮೆಟ್ರಿಕ್ ಫೆಡರಲ್ ಕ್ಯಾರೆಕ್ಟರ್. ದೆನ್ ವೆನ್ ಇಟ್ ಕಮ್ಸ್ ಟು ಶೆಡ್ಯೂಲ್ 4, ಶೆಡ್ಯೂಲ್ 4 ನಮ್ಗೆ ಗೊತ್ತಿದೆ, ಅದರಲ್ಲಿ ಇರೋಂಥದ್ದು ಏನು ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ರಿಲೇಟೆಡ್ ಟು ಅಲೋಕೇಶನ್ ಆಫ್ ರಾಜ್ಯಸಭಾ ಸೀಟ್ಸ್. ಈಗ ರಾಜ್ಯಸಭಾ ಸೀಟ್ನ ನಾವು ಯು ಪಿನಲ್ಲಿ ನೋಡಿದ್ರೆ 30+ ಇದೆ, ಅದೇ ಕರ್ನಾಟಕಕ್ಕೆ ಬಂದರೆ ಒಂದು 10+ ಇದೆ, ಮತ್ತೆ ಉತ್ತರಾಖಂಡ್ಗೆ ಹೋದ್ರೆ 3 ಇದೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋದ್ರೆ ಬೇರೆ ಬೇರೆ ನಂಬರ್ಸ್ ಇದೆ. ಸೊ ದ ರಾಜ್ಯಸಭಾ ಸೀಟ್ಸ್ ವಿಲ್ ಬಿ ಡಿವೈಡೆಡ್ ಆರ್ ವಿಲ್ ಬಿ ಗಿವನ್ ಆರ್ ಅಲೋಕೇಟೆಡ್ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಸೊ ಯು ಪಿ ಹ್ಯಾಸ್ ಗಾಟ್ ಎಷ್ಟು ನಂಬರ್ ಆಫ್ ಸೀಟ್ಸ್ ಬಿಕಾಸ್ ಆಫ್ ಇಟ್ಸ್ ಪಾಪ್ಯುಲೇಷನ್, ಅಂಡ್ ಸಮ್ ಅದರ್ ಸ್ಟೇಟ್ಸ್ ಗಾಟ್ ಲೀಸ್ಟ್ ನಂಬರ್ ಆಫ್ ಸೀಟ್ಸ್ ಬಿಕಾಸ್ ಆಫ್ ಇಟ್ಸ್ ಪಾಪ್ಯುಲೇಷನ್. ಇದೇನು ತೋರಿಸುತ್ತೆ ಅಂತಂದರೆ ಸಮ್ ಆವ್ ದೇರ್ ಇಸ್ ಎ ಅಸಿಮೆಟ್ರಿಕ್ ಕ್ಯಾರೆಕ್ಟರ್ ಆರ್ ದೇರ್ ಇಸ್ ಎ ಡಿವಿಷನ್ ಏನು ಮಾಡಿದಾರಲ್ಲ ಅಥವಾ ಅದಕ್ಕೇನು ಪ್ರಾವಿಷನ್ನ ಕೊಟ್ಟಿದ್ದಾರೆ. ಆ ಯು ಪಿ ಯು ಕೆ ಇನ್ ಕೇಸ್ ಆಫ್ ಶೆಡ್ಯೂಲ್ 4 ಯು ಪಿ ಹ್ಯಾಸ್ ಗಾಟ್ ಸ್ಪೆಷಲ್ ಪ್ರಾವಿಷನ್ ಕಂಪೇರ್ ಟು ಅದರ್ ಸ್ಟೇಟ್ಸ್. ದಿಸ್ ಈಸ್ ವಾಟ್ ವಿ ಕಾಲ್ ಅಸಿಮೆಟ್ರಿಕ್ ಫೆಡರಲ್ ಕ್ಯಾರೆಕ್ಟರ್. ಸೊ ಎಲ್ಲವೂ ಸಹ ಭಾರತದ ಅಥವಾ ಭಾರತ ದೇಶದ ರಾಜ್ಯಗಳೇ. ಆ ರಾಜ್ಯಗಳಲ್ಲಿ ಯು ಪಿಗೆ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಇದೆ, ಯು ಕೆಗೆ ನಂಬರ್ ಆಫ್ ಸೀಟ್ಸ್ ಕಡಿಮೆ ಇದೆ ಅಂತಂದರೆ ಅದೇನು ತೋರಿಸುತ್ತೆ ಅಂತಂದರೆ ಇಟ್ ಹ್ಯಾಸ್ ಗಿವನ್ ದ ಸ್ಪೆಷಲ್ ಪ್ರಾವಿಷನ್ಸ್ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಇದನ್ನು ನಾವು ಅಸಿಮೆಟ್ರಿಕ್ ಫೆಡರಲ್ ಕ್ಯಾರೆಕ್ಟರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕಮ್ ಟು ಶೆಡ್ಯೂಲ್ 6. ಶೆಡ್ಯೂಲ್ 6 ಸ್ಪೀಕ್ಸ್ ಅಬೌಟ್ ದ ಸ್ಪೆಷಲ್ ಪ್ರಾವಿಷನ್ಸ್ ಗಿವನ್ ಟು ಆರ್ ದ ಆಟೋನಮಿ ಗಿವನ್ ಟು ದ 4 ಸ್ಟೇಟ್ಸ್ ದಟ್ ಈಸ್ ಅಸ್ಸಾಂ, ಮೇಘಾಲಯ, ಮಿಜೋರಾಂ ಅಂಡ್ ತ್ರಿಪುರ. ಈ ಭಾಗದ ಈ 4 ರಾಜ್ಯಗಳಿಗೆ ಸ್ಪೆಷಲ್ ಪ್ರಾವಿಷನ್ಸ್ ಇದೆ, ಸ್ವಲ್ಪ ಆಟೋನಮಿ ಕೊಟ್ಟಿದ್ದಾರೆ. ಏನಂತಂದರೆ ಅಲ್ಲಿ ಆಟೋನಮಸ್ ಟ್ರೈಬಲ್ ಡಿಸ್ಟ್ರಿಕ್ಟ್ಸ್ನ ಕ್ರಿಯೇಟ್ ಮಾಡ್ತಾರೆ ಮತ್ತು ಆಟೋನಮಸ್ ಟ್ರೈಬಲ್ ಕೌನ್ಸಿಲ್ನ ಕ್ರಿಯೇಟ್ ಮಾಡ್ತಾರೆ. ದಿಸ್ ಕೌನ್ಸಿಲ್ ವಿಲ್ ಲುಕ್ ಇನ್ ಟು ದ ಸಮ್ ಆಫ್ ದ ಎಕ್ಸಿಕ್ಯೂಟಿವ್, ಸಮ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಸಮ್ ಆಫ್ ದ ಲೆಜಿಸ್ಲೇಟಿವ್ ಅಂಡ್ ಸಮ್ ಆಫ್ ದ ಜುಡಿಷಿಯರಿ ವರ್ಕ್. ಸೊ ಕಂಪೇರ್ ಟು ಅದರ್ ಸ್ಟೇಟ್ಸ್ ದೀಸ್ ಆಟೋನಮಸ್ ಕೌನ್ಸಿಲ್ಸ್ ಆರ್ ದೀಸ್ ಸ್ಟೇಟ್ಸ್ ಆಫ್ ದ ಸ್ಪೆಷಲ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಟಿವ್ ಲೆಜಿಸ್ಲೇಟಿವ್ ಅಂಡ್ ಜುಡಿಷಿಯರಿ. ಈ ಒಂದು ಸ್ಪೆಷಲ್ ಪ್ರಾವಿಷನ್ಸ್ ಏನಿದೆಯಲ್ಲ ದೀಸ್ ಸ್ಪೆಷಲ್ ಪ್ರಾವಿಷನ್ಸ್ ಆರ್ ನಾಟ್ ಗಿವನ್ ಟು ಅದರ್ ಸ್ಟೇಟ್ಸ್ ವೆನ್ ವಿ ಕಂಪೇರ್ ದ ಸ್ಟೇಟ್ಸ್ ಇನ್ ದ 6th ಶೆಡ್ಯೂಲ್. ಸೊ ದಿಸ್ 6th ಶೆಡ್ಯೂಲ್ ಆಲ್ಸೋ ಸ್ಪೀಕ್ ಅಬೌಟ್ ದ ಅಸಿಮೆಟ್ರಿಕ್ ಆರ್ ಇಟ್ಸ್ ಎನ್ ಎಕ್ಸಾಂಪಲ್ ಆಫ್ ಅಸಿಮೆಟ್ರಿಕ್ ಫೆಡರಲ್ ಸ್ಟ್ರಕ್ಚರ್. ಸೊ ಸ್ಪೆಷಲ್ ಪ್ರಾವಿಷನ್ ಬೀನ್ ಗಿವನ್ ಟು ಸಮ್ ಅದರ್ ಸ್ಟೇಟ್. ಶೆಡ್ಯೂಲ್ 4 ಅಂಡ್ ದ ಶೆಡ್ಯೂಲ್ 6. ಇಫ್ ಯು ಚೆಕ್ ದ ಶೆಡ್ಯೂಲ್ 6 ಪಾರ್ಲಿಮೆಂಟ್ ವಾಟ್ ಎವರ್ ಲಾ ಬೀನ್ ಮೇಡ್ ಬೈ ದ ಪಾರ್ಲಿಮೆಂಟ್ ವಿಲ್ ಬಿ ಅಪ್ಲಿಕಬಲ್ ಟು ದೀಸ್ ಆಟೋನಮಸ್ ಟ್ರೈಬಲ್ ಕೌನ್ಸಿಲ್ಸ್ ಆರ್ ದ ಏರಿಯಾಸ್ ಆರ್ ದ 4 ಸ್ಟೇಟ್ಸ್ ವಿತ್ ದ ಕನ್ಸೆಂಟ್ ಆಫ್ ಗವರ್ನರ್ ವಿತ್ ಆರ್ ವಿತೌಟ್ ಮಾಡಿಫಿಕೇಶನ್. ಈ ವಿಲ್ ಬಿ ಈಸ್ ದ ಪರ್ಸನ್ ಟು ಡಿಸೈಡ್ ವೆದರ್ ದೀಸ್ ಲಾಸ್ ಆರ್ ಅಪ್ಲಿಕಬಲ್ ಟು ದೀಸ್ ಟ್ರೈಬಲ್ ಕೌನ್ಸಿಲ್ ಏರಿಯಾಸ್ ಆರ್ ಆಟೋನಮಸ್ ಟ್ರೈಬಲ್ ಕೌನ್ಸಿಲ್ ಏರಿಯಾಸ್. ಸೊ ಹಾಗಾಗಿ ಇಂಥ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಏನಿದೆಯಲ್ಲ ಇದನ್ನು ನಾವು ಅಸಿಮೆಟ್ರಿಕ್ ಫೆಡರಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಏನಂತಂದರೆ ಒಂದು ಫೆಡರೇಷನ್ನಲ್ಲಿರುವಂಥ ಸಬ್ ಯೂನಿಟ್ಸ್ಗೆ ಒಂದು ಸಬ್ ಯೂನಿಟ್ಗೆ ಹೋಲಿಸ್ಕೊಂಡ್ರೆ ಅಥವಾ ಇನ್ನೊಂದು ಸಬ್ ಯೂನಿಟ್ಸ್ಗೂ ಕಂಪೇರ್ ಮಾಡಿದ್ರೆ ಎನಿ ಒನ್ ವಿಲ್ ಬಿ ಗಿವನ್ ವಿತ್ ಎನಿ ಒನ್ ವಿಲ್ ಬಿ ಹ್ಯಾವಿಂಗ್ ದ ಸ್ಪೆಷಲ್ ಪವರ್ ಕಂಪೇರ್ ಟು ಅದರ್ ಸಬ್ ಯೂನಿಟ್ಸ್. ದಟ್ ಈಸ್ ವಾಟ್ ವಿ ಕಾಲ್ ಅಸಿಮೆಟ್ರಿಕ್ ಫೆಡರಲ್ ಕ್ಯಾರೆಕ್ಟರ್. ನಮ್ಮ ಇಂಡಿಯಾ ಭಾರತ ದೇಶ ಸಂವಿಧಾನದಲ್ಲಿ ಅಥವಾ ಭಾರತದಲ್ಲಿ ಈ ಎರಡು ಶೆಡ್ಯೂಲ್ಗಳಲ್ಲಿ ನಾವು ಕಾಣಬಹುದು. ಒನ್ ಈಸ್ ಶೆಡ್ಯೂಲ್ 4 ಅಂಡ್ ದ ಶೆಡ್ಯೂಲ್ 6. ವೆನ್ ಇಟ್ ಕಮ್ಸ್ ಟು ಶೆಡ್ಯೂಲ್ 7, ಶೆಡ್ಯೂಲ್ 7 ಸ್ಪೀಕ್ಸ್ ಅಬೌಟ್ ದ ಡಿವಿಷನ್ ಆಫ್ ಪವರ್ ಬಿಟ್ವೀನ್ ದ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ದ ಸ್ಟೇಟ್ ಗವರ್ನಮೆಂಟ್. ಅಲ್ಲಿ ಎಲ್ಲ ರಾಜ್ಯಗಳಿಗೂ ಸಹ ಅದು ಸಮನಾಗಿ ಯಾವ ಯಾವ ಅಂಶಗಳ ಮೇಲೆ ನೀವು ಕಾನೂನನ್ನು ಮಾಡ್ಬೋದು, ದಿಸ್ ವಿಲ್ ಗಿವ್ ದ ಲೆಜಿಸ್ಲೇಟಿವ್ ಪವರ್ಸ್ ಟು ಈಚ್ ಅಂಡ್ ಎವ್ರಿ
stayed equally. So this schedule 7 will not, it's not an example for asymmetric division of power among the subunits of the federation. When it comes to schedule 4 and schedule 6, these are example for asymmetric federal character. So 1 and 4 is not the answer. The remaining two things, 2 and 3, are the correct option for question number 72. That is, B is the correct option for question number 72. Come to question number 73. Which of the following statement are correct with reference to the National Population Register, NPR? Statement 1 says it is a register containing names of the Indian citizens only. 2 says the NPR database contains the demographic as well as biometric particulars. So this is the issue. Naan NPR bagge, NRC bagge, census bagge, citizenship amendment bill ge iranta athwa act ge iranta samasyegalu enide ivunnelladannu ond bari class alli sampurnavagi nimge helikottidini. Nimma notes alli check maadi, sikkidre sikkilla antadre illi nodi. First statement says it is a register containing the names of Indian citizens only. Namu gottu population antandre ee population word enidiyala, population andre ottare janasankhe. Ee janasankhenalli bharatiyaru irbodu, Indians who are the citizens of India and who are non-Indians. Population refers to Indians and non-Indians, or it is nothing but total residents in India. ಭಾರತ ದೇಶದಲ್ಲಿ ಎಷ್ಟು ಜನ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಅವ್ರು ಉಳ್ಕೊಂಡಿರೋರಲ್ಲಿ ಫಾರಿನರ್ಸ್ ಇರ್ಬೋದು ಅಥವಾ ಇಂಡಿಯನ್ಸ್ ಇರ್ಬೋದು. ಇಲ್ಲಿ ಎನ್ ಪಿ ಆರ್ ವಿಲ್ ನೆವರ್ ಚೆಕ್ ಇನ್ ಟು ದ ಆರ್ ಇಟ್ ವಿಲ್ ನಾಟ್ ಹ್ಯಾವ್ ಆರ್ ಇಟ್ ವಿಲ್ ನಾಟ್ ರಿಜಿಸ್ಟರ್ ಓನ್ಲಿ ಸಿಟಿಸನ್ಸ್, ಇಟ್ ವಿಲ್ ರಿಜಿಸ್ಟರ್ ಫಾರಿನರ್ಸ್ ಆಲ್ಸೋ. ಭಾರತ ದೇಶದಲ್ಲಿ ಯಾರು ಉಳಿದಿದ್ದಾರೆ, ಇದಕ್ಕಿರುವಂತ ಕಂಡೀಷನ್ ಏನು ಅಂತಂದ್ರೆ, ಯಾವ್ದಾರ ಒಂದು ಜಾಗಕ್ಕೆ ಹೋದ್ರೆ ಇಫ್ ದ ಪರ್ಸನ್ ಈಸ್ ರಿಸೈಡಿಂಗ್ ಇನ್ ದಟ್ ಪ್ಲೇಸ್ ಫಾರ್ 6 months, ದೆನ್ ದ ನೇಮ್ ವಿಲ್ ಬಿ ಟೇಕನ್ ಇನ್ ಟು ದಿಸ್ ರಿಜಿಸ್ಟರ್. Or if a person is going to stay for the next 6 months, even his name will be taken into consideration. This is the criteria to take up or to register any name in the National Population Register. This population speaks about the residents, not only citizens. It will contain both citizens and the foreigners. So while collecting the information, illenantandre avaru hatra hogi yaar idare manenalli, ಎಷ್ಟು ಜನ ಇದ್ದಾರೆ, ಏನೆಲ್ಲ ವ್ಯವಸ್ಥೆ ಇದೆ. ಸೊ ವೈಲ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್, ದೇ ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಡೆಮೋಗ್ರಫಿಕ್ ಅಂಡ್ ದ ಬಯೋಮೆಟ್ರಿಕ್ ಇನ್ಫಾರ್ಮೇಶನ್. ಡೆಮೋಗ್ರಫಿಕ್ ಇನ್ ದ ಸೆನ್ಸ್, ಅವ್ರ ಹೆಸರೇನು, ಅವ್ರ ತಂದೆ ತಾಯಿಗಳ ಹೆಸರೇನು, ಮನೆಯಲ್ಲಿ ಯಾರ್ಯಾರಿದ್ದಾರೆ, ಮತ್ತೆ ಏನು ಓದಿದ್ದಾರೆ, ನಂತರದಲ್ಲಿ ಅವ್ರಿಗಿರೋಂಥ ಆಸ್ತಿ ಏನು, ಅಥವಾ ಬೇರೆ ವಿಚಾರಗಳೇನಿದಾವಲ್ಲ, ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಕೇಳ್ಕೊಂಡು ಬರ್ತಾರೆ. ಮತ್ತೆ ವೆನ್ ಎವರ್ ಇಟ್ ರಿಕ್ವೈರ್, ಇಟ್ ವಿಲ್ ಟೇಕ್ ಅಪ್ ದ ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಆಲ್ಸೋ. ಸೊ ದಿಸ್ ಈಸ್ ವಾಟ್ ಎನ್ ಪಿ ಆರ್. ಎನ್ ಪಿ ಆರ್ ಅಂತಂದರೆ ಯು ರಿಮೆಂಬರ್ ದೀಸ್ ಕೀವರ್ಡ್ಸ್, ಒನ್ ಇಸ್ ರೆಸಿಡೆಂಟ್ಸ್. ರೆಸಿಡೆಂಟ್ಸ್ ಅಂತಂದರೆ ಇಂಡಿಯನ್ಸ್ ಇರ್ತಾರೆ ಮತ್ತು ಫಾರಿನರ್ಸ್ ಇರ್ತಾರೆ. ವೆನ್ ಇಟ್ ಕಮ್ಸ್ ಟು ದ ವರ್ಡ್ ಸಿಟಿಸನ್ಸ್, ಸಿಟಿಸನ್ಸ್ ಅಂತಂದರೆ ಭಾರತೀಯ ಪ್ರಜೆಗಳು ಮಾತ್ರ, ಭಾರತೀಯ ಪೌರತ್ವವನ್ನು ಹೊಂದಿರೋ ಅಂತಾರೆ ಇಂಡಿಯನ್ ಸಿಟಿಸನ್ ಅಂತಂದರೆ. ವೆನ್ ಇಟ್ ಕಮ್ಸ್ ಟು ರೆಸಿಡೆಂಟ್ಸ್ ಆರ್ ದ ಟೋಟಲ್ ಪಾಪ್ಯುಲೇಷನ್, ಇಟ್ ಕಂಟೈನ್ಸ್ ಇಂಡಿಯನ್ಸ್ ಅಂಡ್ ನಾನ್ ಇಂಡಿಯನ್ಸ್ ಟೂ. ಸೊ ದ ಇಟ್ ಈಸ್ ಅ ರಿಜಿಸ್ಟರ್ ಕಂಟೈನಿಂಗ್ ದ ನೇಮ್ಸ್ ಆಫ್ ಇಂಡಿಯನ್ ಸಿಟಿಸನ್ ಓನ್ಲಿ ಅನ್ನೋದು ತಪ್ಪು. ಇಟ್ ಈಸ್ ದ ರಿಜಿಸ್ಟರ್ ಕಂಟೈನಿಂಗ್ ಹೂ ಆರ್ ರಿಸೈಡಿಂಗ್ ಇನ್ ಇಂಡಿಯಾ, ವೆದರ್ ದೇ ಆರ್ ಫಾರಿನರ್ಸ್ ಆರ್ ಇಂಡಿಯನ್ಸ್, ಹೂ ಆರ್ ಗೋಯಿಂಗ್ ಟು ಸ್ಟೇ ಫಾರ್ ನೆಕ್ಸ್ಟ್ 6 months, ಆರ್ ಹೂ ಎವರ್ ಸ್ಟೇಡ್ ಇನ್ ದ ಇಂಡಿಯಾ ಫಾರ್ 6 months. ಸೊ ದಿಸ್ ಎನ್ ಪಿ ಆರ್ ಈಸ್ ದ ಪ್ರೀಕರ್ಸರ್ ಆರ್ ದ ಪ್ರೀ ರಿಕ್ವೈರ್ಮೆಂಟ್ ಆಫ್ ಎವ್ರಿ ಸೆನ್ಸಸ್. ಸೆನ್ಸಸ್ಗಿಂತ ಮುಂಚೆ ಇದನ್ನ ನಾವು ಎಲ್ಲ ವರ್ಷಗಳಲ್ಲೂ ಮಾಡ್ಕೊಳ್ತಾ ಬಂದಿದ್ದಾರೆ. ಯಾಕೆ ಮಾಡ್ತಾರೆ ಇದನ್ನ ಅಂತಂದ್ರೆ, ಸೆನ್ಸಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದಟ್ ಫ್ಯಾಮಿಲಿ. ಆ ವ್ಯಕ್ತಿಯ ಬಗ್ಗೆ ಮತ್ತೆ ಅವರ ಒಂದು ಕುಟುಂಬದ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಾವು ಸೆನ್ಸಸ್ ಅಲ್ಲಿ ತಾಣ್ತೀವಿ. ಆದ್ರೆ ಇಷ್ಟು ಜನ ವ್ಯಕ್ತಿಗಳಿದ್ದಾರೆ, ಇವರನ್ನ ನಾವು ಹೋಗಿ ಅಲ್ಲಿ ಸೆನ್ಸಸ್ ಮಾಡಬೇಕು, ಅವ್ರ ಡೇಟನ್ನ ತಗೋಬೇಕು ಅಂತೇಳಿ ಯಾವ್ದ್ರಲ್ಲಿ ಡಿಸೈಡ್ ಮಾಡ್ತಾರೆ ಅಂತಂದ್ರೆ, ಈ ಸೆನ್ಸಸ್ಗಿನ್ನ ಒಂದು 2-3 ವರ್ಷ ಮುಂಚೆನೆ ಪ್ರಾರಂಭ ಆಗುತ್ತೆ ದಿಸ್ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್. ಇದರಲ್ಲಿ ಏನ್ ಇದರಲ್ಲ ಹೆಸರು ಕೊಟ್ಟಿರ್ತಾರಲ್ಲ, ಆ ಹೆಸರು ಕೊಟ್ಟಿರೋ ಆಧಾರದ ಮೇಲೆ ಆ ಮನೆಗೆ ಹೋಗಿ ಅಲ್ಲಿ ಸೆನ್ಸಸ್ ಕಂಪ್ಲೀಟ್ ಡೀಟೇಲ್ಸ್ ನ ತಗೋತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಎನ್ಆರ್ಸಿ, ದಿಸ್ ಎನ್ಆರ್ಸಿ ಇಸ್ ದೇರ್ ಫಾರ್ ಎನ್ಆರ್ಸಿ ಇಸ್ ಆಫ್ 2 types. ಒನ್ ಇಸ್, ನಾವೇನು ಎನ್ಆರ್ಸಿ ನೋಡ್ತೀವಲ್ಲ, ಆ ಎನ್ಆರ್ಸಿ 2 ರಿಜಿಸ್ಟರ್ ಇದೆ. ಒನ್ ಇಸ್ ಎನ್ಆರ್ಸಿ ಫಾರ್ ಅಸ್ಸಾಂ ಅಂಡ್ ದ ಎನ್ಆರ್ಸಿ ಫಾರ್ ರೆಸ್ಟ್ ಆಫ್ ಇಂಡಿಯಾ. ಈ ಅಸ್ಸಾಂಗೆ ಸಪರೇಟ್ ಆಗಿ ಮಾಡ್ತಾರೆ, ಮತ್ತೆ ಎನ್ಆರ್ಸಿ ಫಾರ್ ರೆಸ್ಟ್ ಆಫ್ ಇಂಡಿಯಾ. ದಿಸ್ ವಿಲ್ ಕಂಟೈನ್
This NRC will contain only citizens of India. When it comes to National Population Register, all the residents, Indians and non-Indians. And then when it comes to NRC, it is only citizens of India. So the first statement is wrong statement. The NPR database contains demographic as well as the biometric particulars. That is true. It will collect the demographic and the biometric particulars. Second statement is correct statement. First statement is wrong statement. The correct answer for question number 73 is 2 only. Come to next question 74. Which of the following fundamental rights are available against the actions of both state as well as the private individuals? ರಾಜ್ಯದ ವಿರುದ್ಧ ಮತ್ತು ಖಾಸಗಿ ವ್ಯಕ್ತಿಗಳ ವಿರುದ್ಧ ನಮಗೆ ಇರುವಂತಹ ಮೂಲಭೂತ ಹಕ್ಕುಗಳು ಯಾವ್ಯಾವಿದೆ ಅಂತೇಳಿ ಚೆಕ್ ಮಾಡ್ತೀವಿ ನೋಡಿ. ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಈಸ್ ರೇಸ್ ಅಂಡ್ ರಿಲಿಜಿಯನ್, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಪ್ರೈಬಿಷನ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್, ಪ್ರೈಬಿಷನ್ ಆಫ್ ಚೈಲ್ಡ್ ಲೇಬರ್. ಒಂದೊಂದೇ ಆಪ್ಷನ್ಸ್ನ ಚೆಕ್ ಮಾಡಿ. ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಈಸ್ ಆರ್ ರೇಸ್ ಅಂಡ್ ರಿಲಿಜಿಯನ್. ಯಾವ್ದಾದ್ರು ಒಂದು ಪಬ್ಲಿಕ್ ಪ್ಲೇಸ್ ಇದೆ, ಯಾವ್ದೊಂದು ಪಬ್ಲಿಕ್ ಟಾಯ್ಲೆಟ್ ಅಂತಲೇ ತಗೊಳ್ಳಿ, ಅಥವಾ ಯಾವುದೋ ಒಂದು ಹೋಟೆಲ್ ಇದೆ, ಒಂದು ಕಾಫಿ ಡೇ ಅಂತೇಳಿ ತಗೋಬೋದು, ಇಲ್ಲ ಅಂತಂದ್ರೆ ಅಶೋಕ ಹೋಟೆಲ್ ಅಂತೇಳಿ ತಗೋಬೋದು. ಯಾವ್ದಾದ್ರು ನೀವು ಹೋಟೆಲ್ನ ತಗೊಳ್ಳಿ. ಈ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಏನಿದೆಯಲ್ಲ, ಇಫ್ ಇಟ್ ಗಿವ್ಸ್ ದ ಎಂಟ್ರಿ ಫಾರ್ ಪರ್ಸನ್ ಒನ್ ಹೂ ಬಿಲಾಂಗ್ಸ್ ಟು ಸಮ್ ಕಮ್ಯುನಿಟಿ ಆರ್ ರಿಲಿಜಿಯನ್, ಅಂಡ್ ಇಫ್ ಅವನಿಗೆ ಅವಕಾಶವನ್ನು ಕೊಟ್ಟರೆ ಇನ್ನೊಬ್ಬ ವ್ಯಕ್ತಿ ಬೇರೆ ಕಮ್ಯುನಿಟಿನಲ್ಲೇ ಇದ್ದಾನೆ ಅಂತೇಳಿ ಅವನಿಗೆ ಅವಕಾಶವನ್ನ ಕೊಡದಲ್ಲೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವನು ಯಾವ ರೇಸ್ಗಾರು ಸೇರಿರಲಿ ಅಥವಾ ಯಾವ ರಿಲಿಜನ್ಗಾರು ಸಂಬಂಧಪಟ್ಟಿರಲಿ, ದೇರ್ ವಿಲ್ ಬಿ ಈಕ್ವಲ್ ಎಂಟ್ರಿ ಫಾರ್ ದ ಪಬ್ಲಿಕ್ ಪ್ಲೇಸಸ್. ಎಲ್ರಿಗೂ ಸಹ ಸಮಾನ ಅವಕಾಶಗಳನ್ನು ಕೊಡಬೇಕು. ಹಾಗೆಯೇ ನೀವು ಯಾವ್ದಾರು ಒಂದು ಹೋಟ್ಲು, ಇಲ್ಲಿ ಕಾಫಿ ಡೇ ನೀವು ನೋಡಿ, ಆ ಕಾಫಿ ಡೇನಲ್ಲಿ ಈಗ ಪರ್ಸನ್ ಒನ್ ಬಿಲಾಂಗ್ಸ್ ಟು ಸಮ್ ರಿಲಿಜಿಯನ್ ಅವನಿಗೆ ಎಂಟ್ರಿ ಕೊಟ್ಟಿದ್ದೀರಾ ಅಂತಂದ್ರೆ, ಪರ್ಸನ್ ಟು ಬಿಲಾಂಗ್ಸ್ ಟು ಅದರ್ ಕಮ್ಯುನಿಟಿ ಆರ್ ರೇಸ್ ಆರ್ ಇಫ್ ಈಸ್ ಫ್ರಮ್ ಎನಿ ಪ್ಲೇಸ್, ಅವ್ರಿಗೂ ಸಹ ಅವಕಾಶವನ್ನ ಕೊಡಲೇಬೇಕಾಗತ್ತೆ. ಸೊ ಇಲ್ಲಿ ಈ ರೀತಿಯಾಗಿ ಇರುವಂಥದ್ದು, ಇಟ್ ಈಸ್ ಅಗೇನೆಸ್ಟ್ ದ ಬೋತ್, ಇಟ್ ಈಸ್ ಅವೈಲೇಬಲ್ ಅಗೇನೆಸ್ಟ್ ದ ಸ್ಟೇಟ್ ಗವರ್ನಮೆಂಟ್ ಆರ್ ದ ಸೆಂಟ್ರಲ್ ಗವರ್ನಮೆಂಟ್ ಆರ್ ಎನಿ ಅಥಾರಿಟಿ ಅಂಡ್ ದ ಪ್ರೈವೇಟ್ ಇಂಡಿವಿಜುವಲ್. ಅಶೋಕ ಹೋಟ್ಲಿಗೂ ಸಹ ಬಡವನು ಹೋಗ್ಬೋದು, ಶ್ರೀಮಂತನೂ ಹೋಗ್ಬೋದು, ಆದರೆ ಬಿಲ್ ಕೊಡೋಕ್ಕೆ ಸಾಮರ್ಥ್ಯ ಇರಬೇಕಷ್ಟೇ. ನನ್ನ ಹತ್ರ ದುಡ್ಡಿದೆ ಅಂತಂದ್ರೆ ಯಾರು ಬೇಕಿರೂ ಹೋಗ್ಬೋದು. ಈಗ ಯಾರೊಬ್ಬ ವ್ಯಕ್ತಿ ಬರ್ತಾನೆ, ತುಂಬ ಟಿಪ್ ಟಾಪ್ ಆಗಿ ಡ್ರೆಸ್ ಹಾಕೊಂಡಿದ್ದಾನೆ, ಇನ್ನೊಬ್ಬ ಪೂರ್ತಿಯಾಗಿ ಗಲೀಜ್ ಡ್ರೆಸ್ ಹಾಕೊಂಡಾನೆ, ಆದ್ರೆ ಅವನ ಹತ್ರ ದುಡ್ಡು ಐತೆ. ನೀನು ಗಲೀಜ್ ಡ್ರೆಸ್ ಹಾಕಿದ್ಯಾ ಅಂತೇಳಿ ಅಥವಾ ಇನ್ನೇನಾದ್ರೂ ಇಲ್ಲಿಂದ ಇವ್ರನ್ನ ಆಚೆ ಕಳ್ಸೋಂತಹ ಯಾವುದೇ ಅಧಿಕಾರ ಇವ್ರಿಗಿಲ್ಲ, ಅಂಟಿಲ್ ಅನ್ಲೆಸ್ ಈ ಪೇಸ್ ದ ಮನಿ ಟು ದೆಮ್. ಸೊ ಹಾಗಾಗಿ ದಿಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ರೇಸ್ ಅಂಡ್ ರಿಲಿಜಿಯನ್ ವಿಲ್ ಬಿ ಅವೈಲೇಬಲ್ ಎಗೇನೆಸ್ಟ್ ಬೋತ್ ಸ್ಟೇಟ್ ಆಸ್ ವೆಲ್ ಆಸ್ ದ ಪ್ರೈವೇಟ್ ಇಂಡಿವಿಜುವಲ್ಸ್. ಕಮ್ ಟು ಸೆಕೆಂಡ್ ಒನ್, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಯಾವುದೇ ಒಬ್ಬ ವ್ಯಕ್ತಿಯನ್ನ ಅವನು ಕೆಳಜಾತಿಗೆ ಸೇರಿದಾನೆ, ಇಫ್ ಯು ಬಿಲಾಂಗ್ಸ್ ಟು ದ ಸಮ್ ಲೋವರ್ ಕಾಸ್ಟ್ ಅಂತೇಳಿ, ಗವರ್ನಮೆಂಟ್ ಕಾಂಟ್ ಡಿಸ್ಕ್ರಿಮಿನೇಟ್ ಆರ್ ಪ್ರೈವೇಟ್ ಇಂಡಿವಿಜುವಲ್ಸ್ ಕಾಂಟ್ ಡಿಸ್ಕ್ರಿಮಿನೇಟ್, ಬೋತ್ ಆರ್ ಪನಿಷಬಲ್ ಅಂಡರ್ ದಿಸ್ ಒನ್. ಇಫ್ ಎನಿ ಆಫ್ ದ ಇಂಡಿವಿಜುವಲ್ ಈಸ್ ಡಿಸ್ಕ್ರಿಮಿನೇಟಿಂಗ್ ಬೇಸ್ಡ್ ಆನ್ ದ ಅನ್ಟಚಬಿಲಿಟಿ, ಒಬ್ಬ ಯಾರಾದ್ರೂ ಅಸ್ಪೃಶ್ಯತೆಯನ್ನ ಕಾಪಾಡ್ಕೊಂಡು ಬಂದಿದ್ದಾನೆ ಅಥವಾ ಅಸ್ಪೃಶ್ಯತೆಯನ್ನು ಅವನು ಪರಿಪಾಲಿಸ್ತಾ ಇದ್ದಾನೆ ಅಂತಂದ್ರೆ, ಇ ವಿಲ್ ನಾಟ್ ಬಿ ಅಲೋಡ್ ಟು ಕಂಟೆಸ್ಟ್ ಇನ್ ದ ಎಲೆಕ್ಷನ್ ಆಲ್ಸೋ. ಆ ವ್ಯಕ್ತಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಸಹ ಬಿಡೋದಿಲ್ಲ. ಇಟ್ ಈಸ್ ಪ್ರೈವಿಟೆಡ್ ಅಂಡರ್ RPA 51, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್. ಸೊ ಹಾಗಾಗಿ ದಿಸ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಈಸ್ ಅವೈಲಬಲ್ ಎಗೇನೆಸ್ಟ್ ಬೋತ್ ಸ್ಟೇಟ್ ಅಂಡ್ ದ ಪ್ರೈವೇಟ್ ಇಂಡಿವಿಜುವಲ್. ವೆನ್ ಇಟ್ ಕಮ್ಸ್ ಟು ದ ಪ್ರೈಬಿಷನ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್, ಹ್ಯೂಮನ್ ಟ್ರಾಫಿಕಿಂಗ್ ಅಂತಂದ್ರೆ ಮಾನವ ಸಾಗಾಣಿಕೆ ಅಥವಾ ಎಲ್ಲ ಕಳ್ಳ ಸಾಗಾಣಿಕೆ. ಒಬ್ಬ ವ್ಯಕ್ತಿಯನ್ನ ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬಳಸ್ಕೊಳೋ ಅಂತದಿರ್ಬೋದು, ಏನಾರು ಇರ್ಬಹುದು, ಅವೆರಡೂ ಸ್ಟೇಟು ಮಾಡಂಗಿಲ್ಲ, ಪ್ರೈವೇಟ್ ಇಂಡಿವಿಜುವಲ್ಸ್ ಮಾಡಂಗಿಲ್ಲ. ಇದು ಸಹ ಕಾನೂನು ಬಾಹಿರವಾದಂಥದ್ದು, ಇಟ್ಸ್ ಎ ಪನಿಷಬಲ್ ಆಕ್ಟ್. ಸೊ ವೆನ್ ಇಟ್ ಕಮ್ಸ್ ಟು ದ ಚೈಲ್ಡ್ ಲೇಬರ್, ವಿ ಆರ್ ನಾಟ್ ಸಪೋಸ್ ಟು ಎಂಗೇಜ್ ದ ಚೈಲ್ಡ್ಸ್ ಇನ್ ದ ಅಜಾರ್ಡಸ್ ಫ್ಯಾಕ್ಟರೀಸ್. ಸೊ ಈವನ್ ಸ್ಟೇಟ್ ಕಾನ್ ಡೂ ದಿಸ್ ಅಂಡ್ ದ ಪ್ರೈವೇಟ್ ಇಂಡಿವಿಜುವಲ್ಸ್ ಕಾನ್ ಡೂ ದಿಸ್ ಥಿಂಗ್. ದೀಸ್ ಫೋರ್ ರೈಟ್ಸ್ ವಿಲ್ ಬಿ ಅವೈಲಬಲ್ ಎಗೇನೆಸ್ಟ್ ಸ್ಟೇಟ್ ಆಸ್ ವೆಲ್ ಆಸ್ ದ ಪ್ರೈವೇಟ್ ಇಂಡಿವಿಜುವಲ್ಸ್. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ. ಕಮ್ ಟು ಕ್ವಶನ್ ನಂಬರ್ 75. ದ ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್ ಫಾರ್ಮ್ಸ್ ದ ಬೇಸಿಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವಿಷನ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್: ಆರ್ಟಿಕಲ್ 14 and 15, ಆರ್ಟಿಕಲ್ 22 and 23, ಆರ್ಟಿಕಲ್ 44 ಆಫ್ DPSP, ಆರ್ಟಿಕಲ್ 25 and 26 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿರುವಂತಹ ಕೀವರ್ಡ್ನ ಮೊದಲು ನೋಡಿ. ಆ ಕೀವರ್ಡ್ ಇರೋದು ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್. ಈ ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್ ಅಥವಾ ಸಿದ್ಧಾಂತ ಯಾರು ಮೊದಲು ಹುಟ್ಟಾಕಿದ್ದು ಅಂತಂದ್ರೆ, ಇಟ್ಸ್ ರಿಲೇಟೆಡ್ ಟು ಸುಪ್ರೀಂ ಕೋರ್ಟ್. 1950 ದಶಕದಲ್ಲೇ ಅಂಡರ್ ಶಿರೂರ್ ಮಠ್ ಕೇಸ್ ಇಟ್ ಹ್ಯಾಸ್ ಕೈಂಡ್ ದ ಕಾನ್ಸೆಪ್ಟ್ ಕಾಲ್ಡ್ ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್. ದಿಸ್ ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್ ಯಾಕೆ ಬಂತು ಅಂತಂದ್ರೆ, ವೆನ್ ಸುಪ್ರೀಂ ಕೋರ್ಟ್ ವಾಸ್
checking about the religion, it used the term or the used the concept called essential doctrine. Essential doctrine antandre there are some practices or customs or traditions which are very much essential for the religion. Yavade on mata dharmana nan hudukbeku antandre adralli kelavondo acharanegalu idave, kelavondo practices idave, kelavondo sampradayagalu idave which are very much essential and which are very much integral to that religion. ಅದನ್ನು ನಾವು ಎಸೆನ್ಷಿಯಲ್ ಡಾಕ್ಟ್ರಿನ್ ಅಂತೇಳಿ, ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್ ಅಂತೇಳಿ ಕರಿತೀವಿ. ವಿಚ್ ಆರ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ದಟ್ ರಿಲಿಜನ್, ವೆದರ್ ಇಟ್ ಈಸ್ ಹಿಂದೂಯಿಸಮ್ ಆರ್ ವೆದರ್ ಇಟ್ ಈಸ್ ಇಸ್ಲಾಂ ಆರ್ ವೆದರ್ ಇಟ್ ಈಸ್ ಎನಿ ಆಫ್ ದ ರಿಲಿಜನ್. ಎಲ್ಲ ರಿಲಿಜನ್ಗೂ ಸಹ ತನ್ನದೇ ಆದಂತಹ ಕೆಲವು ಸಿದ್ಧಾಂತಗಳು ಅಥವಾ ಕೆಲವು ಪ್ರಾಕ್ಟೀಸ್ ಸಂಪ್ರದಾಯಗಳ ಆಚರಣೆಗಳಿದ್ದಾವೆ. ದೇ ಆರ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ದೆಮ್ ಅಂತೇಳಿ ಹೇಳ್ತು. ಸಮ್ ಆರ್ ನಾನ್ ಎಸೆನ್ಷಿಯಲ್. ಹಾಗಾದ್ರೆ ಯಾವುದನ್ನು ಎಸೆನ್ಷಿಯಲ್ ಅಂತೇಳಿ ಕರಿಬಹುದು, ಯಾವ ಆಧಾರದ ಮೇಲೆ ಎಸೆನ್ಷಿಯಲ್ ಅಂತ ಕರಿಬಹುದು ಅಂತಂದ್ರೆ, ಟು ರೆಕಗ್ನೈಸ್ ವಿಚ್ ಆರ್ ಎಸೆನ್ಷಿಯಲ್ ಪ್ರಾಕ್ಟೀಸಸ್ ದ ರೆಸ್ಪಾನ್ಸಿಬಿಲಿಟಿ ಲೈಸ್ ವಿತ್ ದ ಸುಪ್ರೀಂ ಕೋರ್ಟ್ ಓನ್ಲಿ. ಅದರ ಹೊಣೆಗಾರಿಕೆ ಅದನ್ನ ಡಿಸೈಡ್ ಮಾಡೋಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಷ್ಟೇ ಇರೋದು. ಇದನ್ನ ಯಾವ ಆಧಾರದ ಮೇಲೆ ಅದು ಡಿಸೈಡ್ ಮಾಡುತ್ತೆ ಅಂತಂದ್ರೆ, ಬೇಸ್ಡ್ ಆನ್ ದ ಟೆಕ್ಸ್ಟ್ ಬುಕ್ಸ್ ಅಥವಾ ಟೆಕ್ಸ್ಟ್ ಆಫ್ ರಿಲಿಜಿಯಸ್ ಟೆಕ್ಸ್ಟ್ ಆಫ್ ಡಿಫ್ರೆಂಟ್ ರಿಲಿಜಿಯನ್ ಆರ್ ದ ಪ್ರಾಕ್ಟೀಸಸ್ ವಿಚ್ ಇಸ್ ಬೀನ್ ಪ್ರಾಕ್ಟೀಸ್ಡ್ ಬೈ ದ ಪೀಪಲ್ ಸಿನ್ಸ್ ದ ಇಯರ್ಸ್. ಬಹಳ ವರ್ಷಗಳಿಂದ ಆಚರಣೆಯಲ್ಲಿರುವಂತಹ ಅವರ ಆಚರಣೆಗಳನ್ನ ಸಂಪ್ರದಾಯಗಳನ್ನ ನೋಡಿ ಅಥವಾ ಅಲ್ಲಿರುವಂತಹ ರಿಲಿಜಿಯಸ್ ಟೆಕ್ಸ್ಟ್ ಇದಾವಲ್ಲ ಅದರ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನೇ ಡಿಸೈಡ್ ಮಾಡುತ್ತೆ ಯಾವುದು ಎಸೆನ್ಷಿಯಲ್ಲು ಯಾವುದು ಇಂಟಿಗ್ರಲ್ಲು ಯಾವುದು ನಾನ್ ಎಸೆನ್ಷಿಯಲ್ಲು ನಾನ್ ಇಂಟಿಗ್ರಲ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ವಾಟ್ ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್. ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್ ಅಂತಂದ್ರೆ ಒಂದು ರಿಲಿಜಿಯನ್ ಅಲ್ಲಿರುವಂತಹ ಎಸೆನ್ಷಿಯಲ್ ಪ್ರಾಕ್ಟೀಸಸ್ ಆರ್ ದ ಇಂಟಿಗ್ರಲ್ ಪ್ರಾಕ್ಟೀಸಸ್ ಆರ್ ದ ಕಸ್ಟಮ್ಸ್ ಆರ್ ದ ಟ್ರೆಡಿಷನ್ಸ್, ಇದನ್ನ ಹುಡುಕಿ ಹೇಳುವಂತಹ ಕೆಲಸ ಯಾರ್ದು ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿರೋದು. ಸೊ ನಾವು ಇದುವರೆಗೂ ಏನೆಲ್ಲ ಚೆಕ್ ಮಾಡ್ತಾ ಇದೀವಲ್ಲ, ಇಟ್ ಇಸ್ ರಿಲೇಟೆಡ್ ಟು ರಿಲಿಜಿಯನ್ ಅಂತೇಳಿ ಏನ್ ಮಾಡ್ತೀವಿ. ಸೊ ಹಾಗಾದ್ರೆ ನಮ್ಗೊಂದು ಪ್ರಶ್ನೆ ಬರುತ್ತೆ ಏನಂತಂದ್ರೆ, ವೆದರ್ ದೀಸ್ ಎಸೆನ್ಷಿಯಲ್ ಪ್ರಾಕ್ಟೀಸಸ್ ಈಸ್ ಎಬೌ ದ ಲೀಗಲ್ ಪ್ರಾಕ್ಟೀಸಸ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಸನ್ಸ್ ಆರ್ ದ ಫಂಡಮೆಂಟಲ್ ರೈಟ್ಸ್. ಈ ಪ್ರಶ್ನೆ ಏನಾದರೂ ನಮ್ಮ ಮನಸ್ಸಲ್ಲಿ ಬಂದ್ರೆ ಇಲ್ಲಿ ಒಂದೇ ಒಂದು ಉತ್ತರ ಇರೋಂಥದ್ದು, ದಿಸ್ ಎಸೆನ್ಷಿಯಲ್ ಪ್ರಾಕ್ಟೀಸಸ್ ಆರ್ ದ ರಿಲಿಜಿಯಸ್ ಪ್ರಾಕ್ಟೀಸಸ್ ವಿಲ್ ನೆವರ್ ಬಿ ಎಬೌ ದ ಲೀಗಲ್ ಆರ್ ದ ಲೀಗಲ್ ಪ್ರಾವಿಷನ್ಸ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಆರ್ ದ ಫಂಡಮೆಂಟಲ್ ರೈಟ್ಸ್. ಸೊ ಇವುಗಳ ಕೆಳಗಡೆನೆ ಅವು ಬರೋಂಥದ್ದು. ಇದನ್ನ ನಾವೇನಾರ ಚೆಕ್ ಮಾಡಿದ್ರೆ, ಮುಂಚೆ ಹಿಂದೂಯಿಸಂನಲ್ಲಿ ಒಂದಿತ್ತು ಯಾವುದು ಅಂತಂದ್ರೆ ಅನ್ಟಚಬಲಿಟಿ. ದಿಸ್ ಅನ್ಟಚಬಲಿಟಿ ವಾಸ್ ದ ಇಂಟಿಗ್ರಲ್ ಆರ್ ದ ಎಸೆನ್ಷಿಯಲ್ ಪಾರ್ಟ್ ಅಂತೇಳಿ ವಾದ ಮಾಡ್ತಾ ಇದ್ರು ಕೆಲವಷ್ಟು ಜನ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತು ಏನಂತಂದ್ರೆ, ಯಾವುದೇ ಒಂದು ರಿಲಿಜಿಯಸ್ ಟೆಕ್ಸ್ಟ್ ಅಲ್ಲಿ ನನ್ ಆಫ್ ದ ರಿಲಿಜಿಯಸ್ ಟೆಕ್ಸ್ಟ್ ವಿಚ್ ಆರ್ ರಿಲೇಟೆಡ್ ಟು ಹಿಂದೂಯಿಸಂ ವಿಲ್ ಸ್ಪೀಕ್ ಅಬೌಟ್ ದ ಅನ್ಟಚಬಲಿಟಿ. ಸೊ ದಿಸ್ ಇಸ್ ನಾಟ್ ದ ಎಸೆನ್ಷಿಯಲ್ ಪ್ರಾಕ್ಟೀಸ್, ಸೊ ದಿಸ್ ಶುಡ್ ಬಿ ಡಿಲೀಟೆಡ್ ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಇನ್ನೊಂದು ಮಹಾರಾಷ್ಟ್ರದಲ್ಲಿ ಒಂದು ಎಕ್ಸಾಂಪಲ್ ತಗೋಬಹುದು. ಆ ಮಹಾರಾಷ್ಟ್ರದಲ್ಲಿ ಏನಿದೆ ಅಂತಂದ್ರೆ, ನಾಗರ ಪಂಚಮಿ ನಡಿಬೇಕಾದ್ರೆ, ನಿಮ್ಗೆಲ್ಲ ಗೊತ್ತಿದೆ ನಾಗರ ಪಂಚಮಿ ಹಬ್ಬ ನಡಿಬೇಕಾದ್ರೆ ಒಂದು ಅಲ್ಲಿ ಸಂಪ್ರದಾಯ ಇತ್ತು ಏನಂತಂದ್ರೆ, ನಾಗರಾವನ ಅವತ್ತಿನ ದಿವಸ ಹಿಡಿಬೇಕಿತ್ತು ಊರಲ್ಲಿರೋಂಥ ಜನ. ಸೊ ಈ ಪ್ರಾಕ್ಟೀಸ್ ಏನಿದೆಯಲ್ಲ, ಆ ಜನತೆ ಏನನ್ಕೊಂಡಿದ್ರು ಅಂತಂದ್ರೆ, ಇಟ್ ಇಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದ ಎಸೆನ್ಷಿಯಲ್ ಆಫ್ ದೇರ್ ಓನ್ ಕಮ್ಯುನಿಟಿ ಅಂತ, ಅಥವಾ ಅವ್ರ ದೇರ್ ಓನ್ ರಿಲಿಜಿಯನ್. ದೆನ್ ದ ಸುಪ್ರೀಂ ಕೋರ್ಟ್ ಟೋಲ್ಡ್ ದಟ್ ದಿಸ್ ವಿಲ್ ನಾಟ್ ಬಿ ದ ಫ್ಯಾಕ್ಟರ್. ಸೊ ಇದ ಈ ರೀತಿಯಾಗಿ ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಯಾವುದೇ ರೀತಿಯಿಂದಲೂ ಕಾನೂನಿಗೆ ಯಾವುದೇ ಈ ರೀತಿಯಾಗಿ ಒಂದು ಪ್ರಾಣಿಗೆ ಹಿಂಸೆಯನ್ನು ಕೊಡುವಂಥದ್ದು ಕಾನೂನು ಬಾಹಿರ. ಹಾಗಾಗಿ ದಿಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಆನ್ ಎಸೆನ್ಷಿಯಲ್ ಪ್ರಾಕ್ಟೀಸ್ ಅಂತ. ಸೊ ಇಫ್ ಯು ಟೇಕ್ ಅನದರ್ ಕೇಸ್ ಯಾವುದು ಅಂತಂದ್ರೆ, ಕೇರಳದಲ್ಲಿ ದೇರ್ ವಾಸ್ ಎನ್ ಎಸ್ ಐ, ಅವರು ಈ ವಾಸ್ ಪ್ರಾಕ್ಟೀಸಿಂಗ್ ಇಸ್ಲಾಮಿಸಂ. ಅವ್ರಿಗೇನಿತ್ತು ಅಂತಂದ್ರೆ, ಅವರು ಬೇರ್ಡ್ ಅಥವಾ ಗಡ್ಡನ ಬಿಡಬೇಕಿತ್ತು. ಆ ಗಡ್ಡನ ಬಿಡಕ್ಕೆ ಅಂತ ಹೇಳ್ಬಿಟ್ಟು ಅವರು ಇದನ್ನ ಪರ್ಮಿಷನ್ನ ಕೇಳ್ತಾರೆ. ಆ ಪರ್ಮಿಷನ್ ಕೇಳಿದಾಗ ಸ್ಟೇಟ್ ಗೌರ್ಮೆಂಟ್ ಹೇಳುತ್ತೆ, ಇಲ್ಲ ಯು ಆರ್ ನಾಟ್ ಸಪೋಸ್ ಟು ಹ್ಯಾವ್ ದ ಬೇರ್ಡ್ ಅಂತ, ನೀವು ಗಡ್ಡನ ಬಿಡಂಗಿಲ್ಲ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ವಿಲ್ ಅಪ್ರೋಚ್ ದ ಕೋರ್ಟ್. ಆಗ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಇದು ನೀವು ಇಸ್ಲಾಂನಲ್ಲಿ ನೀವು ಗಡ್ಡ ಬಿಡೋಂಥದ್ದು ಏನಿದೆಯಲ್ಲ, ಅದು ನೀವು ಪ್ರಾಕ್ಟೀಸ್ ಆಗಿರ್ಬೋದು, ಆದ್ರೆ ನೀವು ಕೊನೆಗೆ ನೀವು ಕಳೆದ ವರ್ಷ ಸರ್ವಿಸ್ಗೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಯು ಆರ್ ನಾಟ್ ಹ್ಯಾವಿಂಗ್ ಅ ಬೇರ್ಡ್. ನೀವು ಇದು ಕೆಲ್ಸಕ್ಕೆ ಸೇರ್ಬೇಕಾದ್ರೆ ನಿಮ್ಗೇನು ಅದು ಗಡ್ಡ ಬಿಟ್ಕೊಂಡೇನು ನೀವು ಬಂದಿರಲಿಲ್ಲ. ಹಾಗಾಗಿ ಅದು ಆ ಥರ ಪ್ರಾಕ್ಟೀಸ್ ಏನಿದೆಯಲ್ಲ, ಅದನ್ನು ನಾವು ಎಸೆನ್ಷಿಯಲ್ ಪ್ರಾಕ್ಟೀಸ್ ಅಂತೇಳಿ ಏನು ಕರೆಯಂಗೇನಿಲ್ಲ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಗಡ್ಡವನ್ನು ಬಿಡುವಂತಿಲ್ಲ. ಸೊ ಇವೆಲ್ಲ ಏನು ತೋರಿಸುತ್ತೆ ಅಂತಂದರೆ, ಎಸೆನ್ಷಿಯಲ್ ಪ್ರಾಕ್ಟೀಸಸ್ ಆರ್ ನಾಟ್ ಎಬೌ ದ ಲೀಗಲ್ ಪ್ರಾವಿಷನ್ಸ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಆರ್ ದ ಫಂಡಮೆಂಟಲ್ ರೈಟ್ಸ್ ಅಂತ. ಇನ್ನು ಇತ್ತೀಚೆಗೆ ನಡೀತಾ ಇರೋಂಥ ಶಬರಿಮಲೆ ಕೇಸ್ ಕೇಳಿದ್ದೀರಾ, ಆ ಶಬರಿಮಲೆಯಲ್ಲಿ ಇರೋಂಥದ್ದು ಹೆಣ್ಣು ಮಕ್ಕಳಿಗೆ ಅವಕಾಶ ಇರಲಿಲ್ಲ ಹೋಗೋದಿಕ್ಕೆ. ಸೊ ಗವರ್ನಮೆಂಟ್ ಆರ್ ಸಾರಿ ಜುಡಿಷಿಯರಿ ಆಸ್ ಓವರ್ ರೂಲ್ ದಟ್ ಆರ್ಟಿಕಲ್ 14 ಎಲ್ಲರಿಗೂ ಸಮಾನ ಅವಕಾಶ ಕೊಡಲೇಬೇಕು. ಹೆಣ್ಣು ಮಕ್ಕಳು ಅಂತೇಳಿ ಅಥವಾ ಲೈಂಗಿಕ ಭೇದದ ಆಧಾರದ ಮೇಲೆ
ನಿಮ್ಗೆಲ್ಲ ನೆನಪಿದೆ ಶಬರಿಮಲೆ ಕೇಸು. ಆ ಶಬರಿಮಲೆ ಕೇಸಲ್ಲಿ ಹೆಣ್ಮಕ್ಳಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಸೊ ನಾವು ಇಟ್ ಹ್ಯಾಸ್ ಬೀನ್ ರಿಮೂವ್ಡ್. ಏನಿತ್ತಲ್ಲ ಹೆಣ್ಮಕ್ಳ ಮೇಲೆ ಆ ಒಂದು ಬ್ಯಾನ್ ಏನಿತ್ತು ಅದನ್ನ ತೆಗೆದಾಕಿದ್ದಾರೆ. ಸೊ ಈ ರೀತಿಯಾಗಿ ಈ ಎಸೆನ್ಷಿಯಲ್ ಪ್ರಾಕ್ಟೀಸಸ್ ಅಂತ ಏನ್ ಹೇಳ್ತಿದಾರಲ್ಲ, ದೀಸ್ ಎಸೆನ್ಷಿಯಲ್ ಪ್ರಾಕ್ಟೀಸಸ್ ವಿಲ್ ಬಿ ಡಿಸೈಡೆಡ್ ಬೈ ಸುಪ್ರೀಂ ಕೋರ್ಟ್ ಓನ್ಲಿ ಬೇಸ್ಡ್ ಆನ್ ದ ರಿಲಿಜಿಯಸ್ ಟೆಕ್ಸ್ ಅಂಡ್ ದ ಪ್ರಾಕ್ಟೀಸಸ್, ಬಟ್ ದೇ ಆರ್ ನಾಟ್ ಅಬೌಟ್ ದ ಲೀಗಲ್ ಪ್ರೊವಿಷನ್ಸ್, ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಅಂಡ್ ದ ಫಂಡಮೆಂಟಲ್ ರೈಟ್ಸ್. ಇದಲ್ದಲ್ಲೇನೆ ಒಂದು ತಾಂಡವ ನೃತ್ಯ ಅಂತೇಳಿತ್ತು, ಆ ತಾಂಡವ ನೃತ್ಯ ಅದನ್ನು ಸಹ ತೆಗೆದಾಕಿದ್ದಾರೆ. ನೆಕ್ಸ್ಟು ಅನಿಮಲ್ ಸ್ಯಾಕ್ರಿಫೈಸ್ ಇದೆ, ಆ ಅನಿಮಲ್ ಸ್ಯಾಕ್ರಿಫೈಸ್ ಏನಿದೆಯಲ್ಲ ಅನಿಮಲ್ ಸ್ಯಾಕ್ರಿಫೈಸ್ನು ಸಹ ಕೆಲವೊಂದು ಇದರಲ್ಲಿ ಇದು ನಮಗೆ ಎಸೆನ್ಷಿಯಲ್ ಪ್ರಾಕ್ಟೀಸ್ ಅಂತ ಹೇಳಿದರು. ನಾವು ಇಟ್ ಈಸ್ ಬೀನ್ ಮೇಡ್ ಇಲ್ಲೀಗಲ್. ಯಾವುದೋ ಒಂದು ಜಾತ್ರೆಯಲ್ಲಿ ಪ್ರಾಣಿಯನ್ನು ಕಡಿಯೋದಾಗಲಿ ಏನಾರು ಮಾಡೋದಾಗಲಿ ಅದು ಕಾನೂನು ಬಾಹಿರ. ಸೊ ಇದುವರೆಗೂ ನಾವೆಲ್ಲ ಏನು ಮಾತಾಡಿದ್ವಲ್ಲ ಅದೆಲ್ಲ ದಟ್ ಈಸ್ ರಿಲೇಟೆಡ್ ಟು ರಿಲಿಜಿಯಸ್ ಪ್ರಾಕ್ಟೀಸಸ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಲ್ ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ದ ರಿಲಿಜಿಯನ್ ಅಂಡರ್ ಆರ್ಟಿಕಲ್ 25 and 26. ಸೊ ದ ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್ ಈಸ್ ರಿಲೇಟೆಡ್ ಟು 25 and 26, ಆರ್ಟಿಕಲ್ 25 and 26 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 14 and 15 ಈಸ್ ರಿಲೇಟೆಡ್ ಟು ಈಕ್ವಾಲಿಟಿ ಅಂಡ್ ರೈಟ್ಸ್ ಅಗೇನ್ಸ್ಟ್ ದ ಡಿಸ್ಕ್ರಿಮಿನೇಷನ್. 22 and 23 ಈಸ್ ಅಗೇನ್ಸ್ಟ್ ದ ರಿಲೇಟೆಡ್ ಟು ಅರೆಸ್ಟ್ ಅಂಡ್ ಡಿಟೆನ್ಷನ್ನು ಮತ್ತು ಟ್ರಾಫಿಕಿಂಗ್ ಬಗ್ಗೆ ಇರೋಂಥದ್ದು. ಆರ್ಟಿಕಲ್ 44 speaks about ದ ಯೂನಿಫಾರ್ಮ್ ಸಿವಿಲ್ ಕೋಡ್. ಕ್ವಶನ್ ನಂಬರ್ 75 ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್ ಅಥವಾ ಇಂಟಿಗ್ರಾಲಿಟಿ ಡಾಕ್ಟ್ರಿನ್. ಬೋತ್ ಆರ್ ಒನ್ ಆಂಡ್ ದ ಸೇಮ್. ಏನಾದ್ರು ನಿಮಗೆ ಎಕ್ಸಾಮ್ನಲ್ಲಿ ಈ ಪದವನ್ನು ಕೊಟ್ಟರು, ಇಂಟಿಗ್ರಾಲಿಟಿ ಡಾಕ್ಟ್ರಿನ್ ಅಂತ ಕೊಟ್ಟರು ಸಹ ದಟ್ ಈಸ್ ರಿಲೇಟೆಡ್ ಟು ರಿಲಿಜಿಯಸ್ ರೈಟ್ಸ್ ಓನ್ಲಿ. ಕಮ್ ಟು ಕ್ವಶನ್ ನಂಬರ್ 76. ಕ್ವಶನ್ ನಂಬರ್ 76, ವಿತ್ ರೆಫರೆನ್ಸ್ ಟು ದ ಪ್ರಿವೆಂಟೆಡ್ ಡಿಟೆನ್ಷನ್ ಇನ್ ಇಂಡಿಯಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಟ್ ಈಸ್ ಮ್ಯಾಂಡೇಟರಿ ಟು ಇನ್ಫಾರ್ಮ್ ದ ಡಿಟೈನಿ ಆನ್ ದ ಆಫ್ ದ ಗ್ರೌಂಡ್ಸ್ ಆಫ್ ದ ಅರೆಸ್ಟ್ ಬಿಫೋರ್ ಈ ಆರ್ ಶಿ ಈಸ್ ಟೇಕನ್ ಇನ್ ಟು ಕಸ್ಟಡಿ. ಇಟ್ ಈಸ್ ಕಂಪಲ್ಸರಿ ಟು ಪ್ರೊಡ್ಯೂಸ್ ದ ಡಿಟೈನ್ ಪರ್ಸನ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ವಿತ್ ಇನ್ ದ 24 hours. ಇವೆರಡರಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿರೋದು. ಜಸ್ಟ್ ಚೆಕ್ ಇಟ್. ಡಿಟೆನ್ಷನ್ನು ಎರಡು ಥರ ಇದೆ, ಒಂದು ಪ್ಯುನಿಟಿವ್ ಡಿಟೆನ್ಷನ್ನು, ಇನ್ನೊಂದು ಪ್ರಿವೆಂಟಿವ್ ಡಿಟೆನ್ಷನ್. ಪ್ಯುನಿಟಿವ್ ಡಿಟೆನ್ಷನ್ ಅಂದರೆ ಕ್ರೈಮ್ ಆಗಿದೆ ಅಥವಾ ಯಾವುದೋ ಒಂದು ಅಪರಾಧ ಆಗೋಗಿದೆ ಆಗ್ಲೇ, ಆ್ಯಂಡ್ ಆ ಅಪರಾಧಿಗೆ ಜೈಲ್ ಶಿಕ್ಷೆ ಆಗಿದೆ, ಆ ಜೈಲ್ ಶಿಕ್ಷೆಗೆ ಅಂತೇಳಿ ಅವನನ್ನು ಜೈಲ್ಗೆ ಕರ್ಕೊಂಡೋಗಿ ಸೆರೆವಾಸಕ್ಕೆ ಹಾಕ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಪ್ಯುನಿಟಿವ್ ಡಿಟೆನ್ಷನ್. ಸೊ ಕ್ರೈಮ್ ಹ್ಯಾಸ್ ಬಿನ್ ಆ್ಯಪನ್ ಆ್ಯಂಡ್ ಈಸ್ ಬಿನ್ ಜೈಲ್ಡ್ ಫಾರ್ ದಟ್ ಕ್ರಿಮಿನಲ್ ಆಕ್ಟಿವಿಟಿ. ವೆನ್ ಇಟ್ ಕಮ್ಸ್ ಟು ಪ್ರಿವೆಂಟಿವ್ ಡಿಟೆನ್ಷನ್, ಅಂಡರ್ ದ ಪ್ರಿವೆಂಟಿವ್ ಡಿಟೆನ್ಷನ್ ಎನಿ ಆಫ್ ದ ಅಥಾರಿಟಿ ಆರ್ ದ ಆಫೀಸರ್ ಫೀಲ್ಸ್ ಲೈಕ್ ಇಫ್ ಎನಿ ಆಫ್ ದ ಪರ್ಸನ್, ಅಲ್ಲಿರುವಂತಹ ಒಬ್ಬ ವ್ಯಕ್ತಿ, ಆ ರೌಡಿ ಶೀಟರ್ ಇರ್ಬೋದು ಅಥವಾ ಯಾರೊಬ್ಬ ಪೊಲಿಟಿಕಲ್ ಲೀಡರ್ ಇರ್ಬೋದು, ಇಫ್ ದೇ ಫೀಲ್ ಲೈಕ್ ಇಫ್ ಈ ಸ್ಟೇಸ್ ಔಟ್ಸೈಡ್ ಡ್ಯೂರಿಂಗ್ ದಿಸ್ ಸಿಚುವೇಶನ್ ಈ ಮೈಟ್ ಕ್ರಿಯೇಟ್ ನ್ಯೂಸೆನ್ಸ್ ಆರ್ ಇಟ್ ಮೈಟ್ ರಿಸಲ್ಟ್ ಇನ್ ದ ಕ್ರಿಮಿನಲ್ ಆಕ್ಟಿವಿಟಿ ಓರ್ದಿರ್. ಏನೋ ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಗಲಾಟೆ ನಡೆಯುತ್ತೆ, ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಇವನು ಪ್ರೇರಣೆ ಆಗ್ತಾನೆ, ಮತ್ತು ಇವನು ಇಲ್ಲೇನಾರು ಇದ್ದರೆ ಖಂಡಿತವಾಗ್ಲೂ ಯಾವ್ದಾರು ಒಂದು ಕ್ರೈಮ್ ಆಗೇ ಆಗುತ್ತೆ ಅಂತೇಳಿ ಅವ್ರಿಗೇನಾದ್ರೂ ಅನುಮಾನ ಬಂತು ಅಂತಂದರೆ ಆ ರೌಡಿ ಶೀಟರ್ನ ಅಥವಾ ಪೊಲಿಟಿಕಲ್ ಲೀಡರ್ನ ದೇ ವಿಲ್ ಟೇಕ್ ಹಿಮ್ ಇನ್ ಟು ಕಸ್ಟಡಿ. ದಟ್ ಈಸ್ ವಾಟ್ ವಿ ಕಾಲ್ ಪ್ರಿವೆಂಟಿವ್ ಡಿಟೆನ್ಷನ್. ಪ್ಯುನಿಟಿವ್ ಡಿಟೆನ್ಷನ್ನಲ್ಲಿ ಕ್ರೈಮ್ ಹ್ಯಾಸ್ ಬಿನ್ ಆ್ಯಪನ್ ಆ್ಯಂಡ್ ಈಸ್ ಬಿನ್ ಸೆಂಟ್ ಟು ಜೈಲ್ ಫಾರ್ ಕ್ರಿಮಿನಲ್ ಆಕ್ಟಿವಿಟಿ. ಪ್ರಿವೆಂಟಿವ್ ಡಿಟೆನ್ಷನ್ನಲ್ಲಿ ಟು ಸ್ಟಾಪ್ ದ ಕ್ರಿಮಿನಲ್ ಆಕ್ಟಿವಿಟಿ ಟು ಆ್ಯಪನ್, ಅಲ್ಲಿ ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಆಗ್ದಂಗೆ ನೋಡ್ಕೊಳ್ಳೋಂಥದ್ದು. ಟು ಲುಕ್ ಆಫ್ಟರ್ ದ ಸಿಚುಯೇಷನ್ ದೇ ವಿಲ್ ಡಿಟೈನ್ ದ ಪರ್ಸನ್, ಇಲ್ಲಿರೋಂತಹ ಒಬ್ಬ ವ್ಯಕ್ತಿನ ಅವ್ರು ತಗೊಂಡೋಗಿ ಜೈಲಿನಲ್ಲಿ ಕೂರಿಸ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಪ್ರಿವೆಂಟಿವ್ ಡಿಟೆನ್ಷನ್. ಈಗ ಇಂಥ ಸಂದರ್ಭದಲ್ಲಿ ಈ ವ್ಯಕ್ತಿಗೆ ಏನೆಲ್ಲ ರೈಟ್ಸ್ ಇದೆ, ಪ್ರಿವೆಂಟಿವ್ ಡಿಟೆನ್ಷನ್ನಲ್ಲಿ ಏನು ರೈಟ್ಸ್ನ ಕೊಟ್ಟಿದ್ದಾರೆ ಅಂತೇಳಿ ಚೆಕ್ ಮಾಡಿದ್ರೆ, ಇಫ್ ಯು ಡೂ ಚೆಕ್, ಇಟ್ ಈಸ್ ಮ್ಯಾಂಡೇಟರಿ ಟು ಇನ್ಫಾರ್ಮ್ ದ ಡಿಟೈನಿ ದ ಗ್ರೌಂಡ್ಸ್ ಆಫ್ ಅರೆಸ್ಟ್. ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂತಂದರೆ ಯಾವ ಕಾರಣಕ್ಕೆ ನಾನು ನಿನ್ನ ಜೈಲಲ್ಲಿ ಇಡ್ತಾ ಇದ್ದೀನಿ, ರೀಸನ್ನ ಕೊಡಬೇಕೋ ಬೇಡವೋ ಅಂತೇಳಿ ಚೆಕ್ ಮಾಡಿದ್ರೆ, ದಿಸ್ ರೈಟ್ ಈಸ್ ಗಿವನ್ ಟು ದ ಪರ್ಸನ್ ಹೂ ಇಸ್ ನಾಟ್ ಹ್ಯಾವಿಂಗ್ ದ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದಲೇ ಇರೋಂಥ ವ್ಯಕ್ತಿನ ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ದೆನ್ ಐ ಹ್ಯಾವ್ ಟು ಗಿವ್ ದ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಥವಾ ಕಾರಣವನ್ನು ಕೊಟ್ಟು ನಾನು ಅವನನ್ನು ಅರೆಸ್ಟ್ ಮಾಡಬೇಕು, ನಾಟ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಿವೆಂಟಿವ್ ಡಿಟೆನ್ಷನ್. ಟೇಕ್ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಗಲಾಟೆ ನಡೆದಿದೆ, ಆ ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಎಲ್ಲೋ ಯಾರಿಗೊಬ್ಬರಿಗೆ ಏಟಾಗಿದೆ, ಪೊಲೀಸರು ಬಂದಿದ್ದಾರೆ, ಆ ಪೊಲೀಸ್ ಬಂದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಅನುಮಾನಾಸ್ಪದವಾಗಿ ನೋಡ್ತಾರೆ ಅಥವಾ ಅವನ್ನ ಸಸ್ಪೆಕ್ಟ್ ಅಂತೇಳಿ ಕರೀತಾರೆ, ಇವನಿಂದಲೇ ಗಲಾಟೆ ಆಗಿರ್ಬೋದು ಅಂತ. ಸೇ ಸಪೋಸ್ ಪರ್ಸನ್ P3 ಈಸ್ ದ ಸಸ್ಪೆಕ್ಟ್, ಈ ಹ್ಯಾಸ್ ಕಮಿಟೆಡ್ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ಇವನನ್ನ ದೇ ವಿಲ್ ಟೇಕ್ ಹಿಮ್ ಇನ್ ಟು ಕಸ್ಟಡಿ.
before taking him into custody, they have to inform him why he has been taken into custody. Andre grounds of arrest anta heli heltare. Avange sampurnavagi ninnanna yak arrest martidivi antheli reason na kodbeku matte avana yav jail ki karkondu hogtidivi antheli avara relatives ge information na kodbeku athva friends ge yargaru information kodbeku adra jothege he should be produced before 24 hours in front of the judge. 24 gante olagade judge munde avarna tannu nilisbeku. If the judge decides he is a criminal antelbitu, then he will be jailed for some more time. Ivren judgment kottittala adar mele itanige shikshayana maartare. Illirantha nodkali reason na kodlebeku, yak arrest maartidivi anta inform maadlebeku. Adar jothege 24 hours alli judge munde nilisbeku. These rights are the special provisions given to a suspect, a person who is without any criminal background. ಇಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಅಲ್ಲಿ ದೀಸ್ ರೈಟ್ಸ್ ಆರ್ ನಾಟ್ ಗಿವನ್ ಬಿಕಾಸ್ ಟು ಸ್ಟಾಪ್ ಎನಿ ಕ್ರಿಮಿನಲ್ ಆಕ್ಟಿವಿಟಿ ದೇ ಆರ್ ಡಿಟೈನಿಂಗ್ ದ ಪರ್ಸನ್. ಇಲ್ಲಿ ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಆಗದಂಗೆ ನೋಡ್ಕೊಳಕ್ಕೆ ಅಂತೇಳಿ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಿರೋದ್ರಿಂದ ದೇ ನೀಡ್ ನಾಟ್ ಟು ಗಿವ್ ದ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಡೋಂಥ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಇಟ್ ಈಸ್ ನಾಟ್ ಕಂಪಲ್ಸರಿ ಟು ಪ್ರೊಡ್ಯೂಸ್ ದ ಡಿಟೈನ್ಡ್ ಪರ್ಸನ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ವಿತೌಟ್ ವಿತಿನ್ ದ 24 hours. ಈ ವ್ಯಕ್ತಿಗಳು ಏನಿದಾರಲ್ಲ ಪಿ ಒನ್ ಪಿ ಟೂನ ಇವರನ್ನ ಬ್ಯಾಂಕ್ಸ್ಟೇಟ್ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತಿಲ್ಲ, ಅವ್ರಿಗೆ ಕಾರಣನ ಅಥವಾ ಇನ್ಫಾರ್ಮೇಶನ್ ನ ಕೊಡ್ಲೇಬೇಕು ಅಂತಲೂ ಏನಿಲ್ಲ. ದೀಸ್ ಆರ್ ದ ರೈಟ್ಸ್ ಅವೈಲಬಲ್ ವಿತ್ ದ ಪರ್ಸನ್ ವಿತೌಟ್ ಎನಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್. ದೀಸ್ ಆರ್ ದ ವೆನ್ ಎ ಪರ್ಸನ್ ಇಸ್ ಡಿಟೈನ್ಡ್ ಅಂಡರ್ ದ ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ಯು ವಿಲ್ ನಾಟ್ ಬಿ ಗಿವನ್ ಆಪರ್ಚುನಿಟಿ ಟು ಇಯರ್ ದ ಗ್ರೌಂಡ್ಸ್ ಆಫ್ ಅರೆಸ್ಟ್ ಆರ್ ಯು ವಿಲ್ ನಾಟ್ ಬಿ ಪ್ರೊಡ್ಯೂಸ್ಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ವಿತಿನ್ ದ 24 hours. ಇದಿರಂತ ಸೊ ಎರಡು ಆಪ್ಷನ್ ಇಲ್ಲ. ಹಾಗಾದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ನಲ್ಲಿ ಡಿಟೈನ್ ಆದಂತಹ ವ್ಯಕ್ತಿಗಳಿಗೆ ಏನು ಅವಕಾಶ ಇದೆ ಕಾನೂನಲ್ಲಿ ಅಂತಂದ್ರೆ, ಈ ಕ್ಯಾನ್ ಬಿ ಡಿಟೈನ್ ಫಾರ್ 90 days. ಪ್ರಿವೆಂಟಿವ್ ಡಿಟೆನ್ಷನ್ ಒಬ್ಬ ವ್ಯಕ್ತಿಯನ್ನ 90 days ನಾವು ಪೊಲೀಸ್ ಕಸ್ಟಡಿನಲ್ಲಿ ಇಟ್ಕೋಬಹುದು. ಅದಕ್ಕಿನ್ನ ಮುಂದಕ್ಕೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ, ನಾವು 90 days ಮುಂದೆ ಹೋಗ್ಬೇಕು ಅಂತಂದ್ರೆ, ದೆನ್ ಎ ಕಮಿಟಿ ಶುಡ್ ಬಿ ಫಾರ್ಮ್ಡ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಹೈಕೋರ್ಟ್ ಜಡ್ಜ್. ಒಂದು ಕಮಿಟಿ ಫಾರ್ಮ್ ಆಗಬೇಕು, ಹೈಕೋರ್ಟ್ ಜಡ್ಜ್ ಅದರಲ್ಲಿ ಇರ್ತಾರೆ. ಇಫ್ ದ ಕಮಿಟಿ ಡಿಸೈಡ್ಸ್ ಈ ವಿಲ್ ಬಿ ಇಫ್ ದ ಕಮಿಟಿ ಡಿಸೈಡ್ಸ್ ಇಲ್ಲಿಂದ ಮುಂದಕ್ಕೂ ಇವನ್ನ ಡಿಟೈನ್ ಮಾಡಿ ಅಂತ ಏನಾದ್ರು ಈ ಕಮಿಟಿ ಡಿಸೈಡ್ ಮಾಡಿದ್ರೆ 90 days ಮುಂದಕ್ಕೂ ಎ ಕಮಿಟಿ ಶುಡ್ ಬಿ ಫಾರ್ಮ್ಡ್ ಅಂಡರ್ ದ ಹೈಕೋರ್ಟ್ ಜಡ್ಜ್. ಇಫ್ ದಟ್ ಕಮಿಟಿ ಸೇಸ್ ದಟ್ ದಿಸ್ ಪರ್ಸನ್ P1 ಅಂಡ್ P2 ಶುಡ್ ಬಿ ಡಿಟೈನ್ ಮೋರ್ ದ್ಯಾನ್ 90 days ಆಲ್ಸೋ, ಇನ್ನೂ ಮುಂದುವರಿಸಿ ಅಂತ ಅವ್ರು ಏನಾರು ಹೇಳಿದ್ರೆ ಅದಕ್ಕಿನ್ನ ಮುಂದಕ್ಕೂ ಹೊರಟೋಗುತ್ತೆ. ಅಂಡ್ ಇಫ್ ದ ಜಡ್ಜ್ ಫೀಲ್ಸ್ ಲೈಕ್ ಆರ್ ದಟ್ ಕಮಿಟಿ ಫೀಲ್ಸ್ ಲೈಕ್ ಈ ಶುಡ್ ನಾಟ್ ಬಿ ಡಿಟೈನ್ಡ್ ಅಂತಂದ್ರೆ ಈ ಶುಡ್ ಬಿ ರಿಲೀಸ್ಡ್ ಆನ್ ದಟ್ ಡೇ ಇಟ್ ಸೆಲ್ಫ್. ಸೊ ಯಾವತ್ತು ಕಮಿಟಿ ಹೇಳುತ್ತಲ್ಲ ಅವತ್ತಿನ ದಿವಸ ಬಿಡ್ತಾರೆ. ದಿಸ್ ಇಸ್ ದ ಓನ್ಲಿ ಪ್ರೊಟೆಕ್ಷನ್ ಗಿವನ್ ಟು ಪರ್ಸನ್ ಹೂ ಆರ್ ಡಿಟೈನ್ಡ್ ಅಂಡರ್ ಪ್ರಿವೆಂಟಿವ್ ಡಿಟೆನ್ಷನ್. ಇನ್ನು ಮಿಕ್ಕಿರೋಂಥ ಎಲ್ಲ ಅಂಶಗಳು ಸಿಂಪಲ್ ಅರೆಸ್ಟ್ ಏನಿದೆಯಲ್ಲ ಅವ್ರಿಗೆ ಮಾತ್ರ ಇರೋಂಥದ್ದು, ಯಾರು ಸಸ್ಪೆಕ್ಟು ವಿತೌಟ್ ಎನಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್. ಸೊ ದ ಸ್ಟೇಟ್ಮೆಂಟ್ 1 ಇಸ್ ರಾಂಗ್, ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಓನ್ಲಿ ಸಾರಿ, ದ ಕರೆಕ್ಟ್ ಆಪ್ಷನ್ ಫಾರ್ ದ ಕ್ವಶನ್ ನಂಬರ್ 76 ಇಸ್ ಡಿ. ಕಮ್ ಟು ಕ್ವಶನ್ ನಂಬರ್ 77. ವಿಚ್ ಆರ್ ದ ಫಾಲೋಯಿಂಗ್ ಆರ್ ದ ಎಸೆನ್ಷಿಯಲ್ ಫೀಚರ್ ಆಫ್ ದ ಸ್ಟೇಟ್? ಫಸ್ಟ್ ಒನ್, ಎ ವೆಲ್ ಡಿಫೈನ್ಡ್ ಟೆರಿಟರಿ. ಸೆಕೆಂಡ್ ಒನ್, ಹೋಮೋಜಿನಸ್ ಕಲ್ಚರಲ್ ಬಿಲೀಫ್ಸ್. ಥರ್ಡ್ ಒನ್, ಸಾವರಿನಿಟಿ. ಫೋರ್ತ್ ಒನ್, ಎ ಫಾರ್ಮ್ ಆಫ್ ಗವರ್ನಮೆಂಟ್. ಅವ್ರಲ್ಲಿ ಕೇಳ್ತಾ ಇರೋಂಥದ್ದು, ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ದ ವರ್ಡ್ ಆರ್ ದ ಕಾನ್ಸೆಪ್ಟ್ ಸ್ಟೇಟ್? ಸ್ಟೇಟ್ ಅಂತಂದ್ರೆ ಇಟ್ಸ್ ಎ ಪೊಲಿಟಿಕಲ್ ಎಂಟಿಟಿ. ದೇ ಆರ್ ನಾಟ್ ಸ್ಪೀಕಿಂಗ್ ಅಬೌಟ್ ಕರ್ನಾಟಕ ಸ್ಟೇಟ್, ತಮಿಳ್ನಾಡು ಸ್ಟೇಟ್, ಆರ್ ಸಮ್ ಅದರ್ ಮಹಾರಾಷ್ಟ್ರ, ಇದ್ರ ಬಗ್ಗೆ ಅವ್ರು ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದು ಏನು ಅಂತಂದ್ರೆ, ಈ ಒಂದು ರಾಜಕೀಯ ಅಥವಾ ರಾಜ್ಯಶಾಸ್ತ್ರದಲ್ಲಿ ರಾಜ್ಯ ಎಂಬ ಪದಕ್ಕೆ ಏನೆಲ್ಲ ಅರ್ಥ ಇದೆ ಅಂತೇಳಿ, ಈ ಟರ್ಮ್ಗೆ ಅಥವಾ ಈ ಕಾನ್ಸೆಪ್ಟ್ಗೆ ಇರುವಂತಹ ಅರ್ಥವನ್ನ ಅವ್ರು ಕೇಳ್ತಾ ಇರೋದು. ಎ ಸ್ಟೇಟ್ ಕ್ಯಾನ್ ಬಿ ಡಿಫೈನ್ಡ್ ಆ ಸ್ಟೇಟ್. ಯಾವುದನ್ನ ನಾವು ಸ್ಟೇಟ್ ಅಂತ ಕರಿತೀವಿ ಅಂತಂದ್ರೆ, ವೆನ್ ಇಟ್ ಈಸ್ ಬೀನ್ ಡಿಮಾರ್ಕೇಟೆಡ್ ಆರ್ ಹ್ಯಾವಿಂಗ್ ಎ ಫೈನೈಟ್ ಟೆರಿಟರಿ. ಅದಕ್ಕೆ ತನ್ನದೇ ಆದಂಥ ಒಂದು ಟೆರಿಟರಿ ಇರಬೇಕು. ಈಗ ನಾವು ಭಾರತ, ಇಂಡಿಯಾ, ಸ್ಟೇಟ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರಿಬೇಕು ಅಂತಂದ್ರೆ, ಅಥವಾ ಸ್ಟೇಟ್ ಆಫ್ ಪಾಕಿಸ್ತಾನ್ ಅಂತ ಕರಿಬೇಕು ಅಂತಂದ್ರೆ, ಅಥವಾ ಸ್ಟೇಟ್ ಆಫ್ ಶ್ರೀಲಂಕಾ ಅಂತ ಕರಿಬೇಕು ಅಂತಂದ್ರೆ, ವಾಟ್ ಆರ್ ದ ಫೀಚರ್ಸ್ ಅಂತ. ದೇ ಆರ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ಸ್ಟೇಟ್ ಆಫ್ ಕರ್ನಾಟಕ, ಸ್ಟೇಟ್ ಆಫ್ ತಮಿಳ್ನಾಡು, ಸ್ಟೇಟ್ ಆಫ್ ಮಹಾರಾಷ್ಟ್ರ. ದೇ ಆರ್ ಸ್ಪೀಕಿಂಗ್ ಅಬೌಟ್ ದ ಪೊಲಿಟಿಕಲ್ ಎಂಟಿಟಿ ದಟ್ ಈಸ್ ಇಂಡಿಯಾ, ಪೊಲಿಟಿಕಲ್ ಎಂಟಿಟಿ ದಟ್ ಈಸ್ ಪಾಕಿಸ್ತಾನ್, ದಟ್ ಈಸ್ ಎಕ್ಸಾಂಪಲ್ ತಾಣ್ತಾರದು ಪೊಲಿಟಿಕಲ್ ಎಂಟಿಟಿ ದಟ್ ಈಸ್ ಶ್ರೀಲಂಕಾ. ಎವ್ರಿ ಸ್ಟೇಟ್ ಶುಡ್ ಹ್ಯಾವ್ ಎನ್ ಟೆರಿಟರಿ, ಡೆಫಿನೆಟ್ ಟೆರಿಟರಿ ಇರಬೇಕು. ಎಷ್ಟಿದೆ ನಾರ್ತ್ ಇಂದ ಸೌತ್ ವರ್ಗೂ ಅದೇನಿರೋಂಥದ್ದು, ಈಸ್ಟ್ ಇಂದ ವೆಸ್ಟ್ಗೆ, ಮತ್ತೆ ಅದರದ್ದು ಮ್ಯಾರಿಟೈಮ್ ಟೆರಿಟರಿ ಏನಿದೆ ಅಥವಾ ಲ್ಯಾಂಡ್ ಟೆರಿಟರಿ ಏನಿದೆ, ದಟ್ ಶುಡ್ ಬಿ ಕಂಪ್ಲೀಟ್ಲಿ ಡಿಫೈನ್ಡ್. ಇಟ್ ಶುಡ್ ಹ್ಯಾವ್ ದ ಪರ್ಟಿಕ್ಯುಲರ್
territory, and this territory should be recognized by other states also. China should recognize what is the territory of India, Pakistan should recognize what is the territory of India, and USA should recognize what is the territory of India. That is the basic feature of any state. First thing. Then, second thing is, ಇಲ್ಲಿರುವಂತಹ ಪ್ರಜೆಗಳು ಏನಿದಾರಲ್ಲ ಜನಗಳು, ಆ ಜನಗಳು ದೇ ಶುಡ್ ಹ್ಯಾವ್ ದ ಪವರ್ ಆರ್ ದ ಸಿಟಿಜನ್ಶಿಪ್ ಅಂಡ್ ದೇ ಶುಡ್ ಆಕ್ಟ್ ಇನ್ ಎ ಬೆಟರ್ಮೆಂಟ್ ಆಫ್ ದಟ್ ನೇಷನ್ ಅಂತ. ಮೊದಲು ತನ್ನದೇ ಆದಂತಹ ಒಂದು ಟೆರಿಟರಿ ಇರಬೇಕು, ಅದರೊಳಗಡೆ ಜನರಿರಬೇಕು ಅಥವಾ ಸಿಟಿಜನ್ಸ್ ಇರಬೇಕು. ನೆಕ್ಸ್ಟ್ ಥಿಂಗ್, ಈ ಸಿಟಿಜನ್ಸ್ ದೇ ಶುಡ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ದೇ ಶುಡ್ ಫಾರ್ಮ್ ದ ಗವರ್ನಮೆಂಟ್. ದಿಸ್ ಗವರ್ನಮೆಂಟ್ ಶುಡ್ ಗವರ್ನ್ ದ ಟೆರಿಟರಿ, ಇಟ್ ಶುಡ್ ಲುಕ್ ಆಫ್ಟರ್ ಈಚ್ ಅಂಡ್ ಎವ್ರಿ ಅಡ್ಮಿನಿಸ್ಟ್ರೇಟಿವ್ ಥಿಂಗ್ ವಿತ್ ಇನ್ ದಿಸ್ ಟೆರಿಟರಿ. ಈ ದೇಶದ ಒಂದು ಹಿತವನ್ನ ಕಾಯುವಂತ ಆಡಳಿತವನ್ನ ನೋಡ್ಕೊಳ್ಳೋದಕ್ಕೆ ಒಂದು ಗವರ್ಮೆಂಟ್ ಇರಬೇಕು. ಸೊ ದಟ್ ಈಸ್ ವಾಟ್ ವಿ ಕಾಲ್ ದ ಫಸ್ಟ್ ಥಿಂಗ್ ಇಸ್, ಇಟ್ ಶುಡ್ ಹ್ಯಾವ್ ಎ ಡೆಫಿನೆಟ್ ಟೆರಿಟರಿ, ಇಟ್ ಶುಡ್ ಬಿ ರೆಕಗ್ನೈಸ್ಡ್ ಬೈ ಅದರ್ ಸ್ಟೇಟ್ಸ್, ಅಂಡ್ ಇಟ್ ಶುಡ್ ಹ್ಯಾವ್ ಎ ಅಂಡ್ ಇಟ್ ಶುಡ್ ಹ್ಯಾವ್ ಸಿಟಿಜನ್ಸ್ ವಿಲ್ ಬಿ ರೂಲ್ಡ್ ಬೈ ದಿಸ್ ಗವರ್ನಮೆಂಟ್. ರೆಪ್ರೆಸೆಂಟೇಟಿವ್ಸ್ ಇರ್ಬೋದು ಅಥವಾ ಡೈರೆಕ್ಟ್ ಡೆಮೋಕ್ರೆಸಿ ಇರ್ಬೋದು, ಆದರೆ ಒಂದು ಗವರ್ನಮೆಂಟ್ ಈ ಇದ್ರ ಅಡ್ಮಿನಿಸ್ಟ್ರೇಟಿವ್ ವಿಚಾರವನ್ನ ನೋಡ್ಕೊಳುತ್ತೆ. ಅದ್ರ ಜೊತೆಗೆ ದಿಸ್ ಗವರ್ನಮೆಂಟ್ ಆರ್ ದಿ ಸ್ಟೇಟ್ ಶುಡ್ ಬಿ ಸಾವರಿನ್. ಸಾವರಿನ್ ಇನ್ ದ ಸೆನ್ಸ್ ಸಾರ್ವಭೌಮತ್ವವನ್ನು ಹೊಂದಿರಬೇಕು. ಯಾವ ಅದ್ರ ಮೇಲೆ ಅಂತಂದ್ರೆ ಇಂಟರ್ನಲ್ ಥಿಂಗ್ಸ್ ಅಂಡ್ ದ ಎಕ್ಸ್ಟರ್ನಲ್ ಥಿಂಗ್ಸ್, ಆಂತರಿಕ ಮತ್ತು ಬಾಹ್ಯ ವಿಚಾರಗಳ ಮೇಲೆ ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ನ ಮಾಡಬೇಕು ಅಂತಂದ್ರೆ ಇಟ್ ಶುಡ್ ಬಿ ದ ಸಾವರಿನ್. ಇದು ಯಾವುದೋ ಒಂದು USA ಮಾತನ್ನ ಕೇಳ್ಕೊಂಡು ಅಥವಾ ಚೈನಾದ ಮಾತು ಕೇಳ್ಕೊಂಡು ಇದನ್ನ ಡಿಸಿಷನ್ ತಗೊಂಡಂಗಿದ್ರೆ ದೆನ್ ಇಟ್ ವಿಲ್ ನಾಟ್ ಬಿ ಕಾಲ್ಡ್ ಆಸ್ ಎ ಸಾವರಿನ್ ಸ್ಟೇಟ್. ಇಟ್ ಶುಡ್ ಬಿ ಇನ್ ಸಚ್ ಎ ಪೊಸಿಷನ್ ಟು ಟೇಕ್ ದ ಡಿಸಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಇಂಟರ್ನಲ್ ಮ್ಯಾಟರ್ಸ್ ಅಂಡ್ ದ ಎಕ್ಸ್ಟರ್ನಲ್ ಮ್ಯಾಟರ್ಸ್, ಅದನ್ನ ನಾವು ಸ್ಟೇಟ್ ಅಂತೇಳಿ ಕರಿತೀವಿ. ದಿಸ್ ಇಸ್ ದ ಪೊಲಿಟಿಕಲ್ ಟರ್ಮ್ ಆರ್ ದ ಪೊಲಿಟಿಕಲ್ ಎಂಟಿಟಿ. ಸ್ಟೇಟ್ ಆಫ್ ಇಂಡಿಯಾ, ಸ್ಟೇಟ್ ಆಫ್ ಪಾಕಿಸ್ತಾನ್, ಸ್ಟೇಟ್ ಆಫ್ ಶ್ರೀಲಂಕಾ ಎಲ್ಲವೂ ಸಹ ದೇ ಹ್ಯಾವ್ ದೇರ್ ಓನ್ ಟೆರಿಟರಿ, ದೇ ಹ್ಯಾವ್ ದೇರ್ ಓನ್ ಸಿಟಿಸನ್ಸ್, ದೇ ಆರ್ ಹ್ಯಾವಿಂಗ್ ಎ ಸಾವರಿನ್ ಗವರ್ನಮೆಂಟ್ ರೂಲಿಂಗ್ ದೆಮ್. ಇದನ್ನ ನಾವು ಈ ಅಂಶಗಳನ್ನ ಈ ಪ್ರಶ್ನೆಯಲ್ಲಿ ಕೇಳ್ತಾ ಇರೋದು. ಎಸೆನ್ಷಿಯಲ್ ಫೀಚರ್ಸ್ ಆಫ್ ದ ಸ್ಟೇಟ್ಸ್ ಆರ್ ಇಟ್ಸ್ ಟೆರಿಟರಿ, ವೆಲ್ ಡಿಫೈನ್ಡ್ ಟೆರಿಟರಿ, ಇಟ್ ಶುಡ್ ಬಿ ರೆಕಗ್ನೈಸ್ಡ್. ದೆನ್ ಸಾವರಿನಿಟಿ ಇಸ್ ಎ ಕ್ಯಾರೆಕ್ಟರ್ ಆಫ್ ಆರ್ ಎಸೆನ್ಷಿಯಲ್ ಫೀಚರ್ ಆಫ್ ಎ ಸ್ಟೇಟ್. ದೆನ್ ಎ ಫಾರ್ಮ್ ಆಫ್ ಗವರ್ನಮೆಂಟ್, ವೆದರ್ ಇಟ್ ಈಸ್ ದ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆರ್ ಇಟ್ ಈಸ್ ದ ಪ್ರೈಮ್ ಮಿನಿಸ್ಟರ್ ಫಾರ್ಮ್, ಇಟ್ ಶುಡ್ ಬಿ ಎ ಸಾವರಿನ್ ಗವರ್ನಮೆಂಟ್. ವೆನ್ ಇಟ್ ಕಮ್ಸ್ ಟು ಹೋಮೋಜಿನಸ್ ಕಲ್ಚರಲ್ ಬಿಲೀಫ್, ದಿಸ್ ಈಸ್ ನಾಟ್ ಎ ಪಾರ್ಟ್ ಆಫ್ ಆರ್ ದ ಎಸೆನ್ಷಿಯಲ್ ಫೀಚರ್ ಆಫ್ ಅ ಸ್ಟೇಟ್. ಸೊ ಹಾಗಾಗಿ ಈ ಮಿಕ್ಕಿರೋಂಥ ಮೂರು ಅಂಶಗಳೇನಿದೆಯಲ್ಲ ಅವನ್ನ ನಾವು ಫೀಚರ್ಸ್ ಆಫ್ ಸ್ಟೇಟ್ ಅಂತೇಳಿ ಕರಿತೀವಿ. ಸ್ಟೇಟ್ ಅಂತಂದ್ರೆ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಆ ಥರ ತಗೋಬಾರ್ದು. ಇಲ್ಲಿ ಇಟ್ ಈಸ್ ಎ ಪೊಲಿಟಿಕಲ್ ಎಂಟಿಟಿ ಆರ್ ದ ಡೆಫಿನೇಷನ್ ಆಫ್ ಸ್ಟೇಟ್ ಇನ್ ಪೊಲಿಟಿಕಲ್ ಸೈನ್ಸ್. ಅದಕ್ಕೆ ಮೂರು ನಾಲ್ಕು ಅಂಶಗಳಿದೆ. ಆ ಅಂಶಗಳಲ್ಲಿ ಫಸ್ಟ್ ಒನ್ ಇದೆ, ಥರ್ಡ್ ಒನ್ ಇದೆ, ಫೋರ್ತ್ ಒನ್ ಇದೆ, ನಾಟ್ ದ ಹೋಮೋಜಿನಿಯಸ್ ಕಲ್ಚರಲ್ ಬಿಲೀಫ್. ಸರಿನಾ? ಇದ್ರ ಜೊತೆಗೆ ನೀವು ನೇಷನ್ ಅಂದ್ರೆ ಏನು ಅಂತೇಳಿ ಓದಿ, ರಿಸರ್ಚ್ ಏನ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಒನ್ ಆರ್ ಟೂ ಪುಟ ಇದ್ರ ಬಗ್ಗೆ ಇರೋಂಥ ಒನ್ ಆರ್ ಟೂ ಪೇಜಸ್ ನ ಓದ್ಕೊಂಡ್ರೆ ಸಾಕು. ಅದಾದ್ಮೇಲೆ ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ದ ವರ್ಡ್ ನೇಷನ್ ಸ್ಟೇಟ್ ಅಂತ. ಈ ಕಾನ್ಸೆಪ್ಟ್, ಇವೆರಡು ಕಾನ್ಸೆಪ್ಟ್, ಸ್ಟೇಟ್ ಅಂದ್ರೆ ಏನು, ನೇಷನ್ ಅಂದ್ರೆ ಏನು, ನೇಷನ್ ಸ್ಟೇಟ್ ಅಂದ್ರೆ ಏನು. ದ ಕರೆಕ್ಟ್ ಆಪ್ಷನ್ ಫಾರ್ ಕ್ವಶನ್ ನಂಬರ್ 77 ಇಸ್ 1, 3, 4, ದಟ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 78, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇನ್ ಎನಿ ಡೆಮೋಕ್ರೆಟಿಕ್ ಪಾಲಿಟಿ ಎನ್ಶೂರ್ಸ್ ವಿಚ್ ಆಫ್ ದ ಫಾಲೋಯಿಂಗ್: ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಡೆಮೋಕ್ರೆಟಿಕ್ ಪ್ರೋಸೆಸ್ ಬೈ ಗಿವಿಂಗ್ ವೇ ಟು ಪಬ್ಲಿಕ್ ಒಪಿನಿಯನ್. ಸೆಕೆಂಡ್, ಸೆಲ್ಫ್ ಡೆವಲಪ್ಮೆಂಟ್ ಅಂಡ್ ಫುಲ್ಫಿಲ್ಮೆಂಟ್ ಆಫ್ ದ ಇಂಡಿವಿಜುವಲ್ ಪರ್ಸನಾಲಿಟೀಸ್. ಥರ್ಡ್ ಒನ್, ರಿಫ್ಲೆಕ್ಟ್ಸ್ ರಿಇನ್ಫೋರ್ಸ್ ಪ್ಲೂರಲಿಸಮ್. ಸೊ ಈಸಿಯೆಸ್ಟ್ ಕ್ವಶನ್, ಈ ಕ್ವಶನ್ ಮುಗಿತಾನೆ ನಿಮ್ಗೆ ಆನ್ಸರ್ ರೆಡಿ ಆಗಿರುತ್ತೆ ಅನ್ಕೊಂತೀನಿ. ಜಸ್ಟ್ ಲುಕ್ ಇನ್ ಟು ದ ಆಪ್ಷನ್, ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಡೆಮೋಕ್ರೆಟಿಕ್ ಪ್ರೋಸೆಸ್ ಬೈ ಗಿವಿಂಗ್ ವೇ ಟು ಪಬ್ಲಿಕ್ ಒಪಿನಿಯನ್ ಅಂತ. ಈ ಪಬ್ಲಿಕ್ ಒಪಿನಿಯನ್ ಆಗಬೇಕು ಅಂತಂದ್ರೆ ಪೀಪಲ್ ಶುಡ್ ಪಾರ್ಟಿಸಿಪೇಟ್ ಓವರ್ ದೇರ್. ವೆನ್ ದೇ ಪಾರ್ಟಿಸಿಪೇಟ್ ದೇ ವಿಲ್ ಗೆಟ್ ದ ಇನ್ಫಾರ್ಮೇಶನ್. ವೆನ್ ದೇ ಗೆಟ್ ದ ಇನ್ಫಾರ್ಮೇಶನ್ ಸಮ್ ಔ ಟ್ರಾನ್ಸ್ಪರೆನ್ಸಿ ಇನ್ಕ್ರೀಸಸ್. ವೆನ್ ದ ಟ್ರಾನ್ಸ್ಪರೆನ್ಸಿ ಇನ್ಕ್ರೀಸಸ್ ಇಟ್ ವಿಲ್ ರಿಸಲ್ಟ್ ಇನ್ ದ ಇನ್ಕ್ರೀಸ್ ಇನ್ ಅಕೌಂಟಬಿಲಿಟಿ. ಈ ಅಕೌಂಟಬಿಲಿಟಿ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ, ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದಟ್ ಶೋಸ್ ಸ್ಟ್ರೆಂಥನಿಂಗ್ ಆಫ್ ಡೆಮಾಕ್ರಸಿ. ಸೊ ಬಿಕಾಸ್ ಆಫ್ ದ ಫಂಡಮೆಂಟಲ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಆರ್ಟಿಕಲ್ 19 ಇರೋದ್ರಿಂದಲೇ ಜನರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಈ ಒಂದು ಡೆಮೋಕ್ರೆಟಿಕ್ ವೇನಲ್ಲಿ ಎಲ್ಲಾ ವಿಚಾರಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಆರ್ಟಿಕಲ್ 19 ವಿಲ್ ರಿಸಲ್ಟ್ ಇನ್ ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಡೆಮೋಕ್ರೆಟಿಕ್ ಪ್ರೋಸೆಸ್. ನೆಕ್ಸ್ಟ್, ಸೆಲ್ಫ್ ಡೆವಲಪ್ಮೆಂಟ್ ಅಂಡ್ ಫುಲ್ಫಿಲ್ಮೆಂಟ್ ಆಫ್ ದ ಇಂಡಿವಿಜುವಲ್ ಪರ್ಸನಾಲಿಟೀಸ್. ಖಂಡಿತವಾಗ್ಲೂ ಸತ್ಯ. ಈಗ ನನಗೆ ಹೆಂಗೆ ವ್ಯಕ್ತಿ ಸ್ವಾತಂತ್ರ್ಯ ಇದೆಯೋ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಬೇರೆ ಇನ್ನೊಬ್ಬ ವ್ಯಕ್ತಿಗೂ ಸಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ವಾಟ್ ಎವರ್ ಐಡಿಯಾಸ್ ಐ ಹ್ಯಾವ್ ವಿಲ್ ಶೇರ್ ವಿತ್ ಸಮ್ವನ್, ಅಂಡ್ ವಾಟ್ ಎವರ್ ಐಡಿಯಾಸ್ ಆರ್ ದ ನಾಲೆಡ್ಜ್ ಅದರ್ ಪರ್ಸನ್ ವಿಲ್ ಬಿ ಹ್ಯಾವಿಂಗ್ ಈ ವಿಲ್ ಶೇರ್ ವಿತ್ ಅಸ್. ಹಾಗಾಗಿ ನನ್ನ ಒಂದು ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಸಹ ಇದು ಸಹಾಯಕಾರಿಯಾಗಿದೆ. ಆರ್ಟಿಕಲ್ 19 ವಿಲ್ ಎನ್ಶೂರ್ ದಟ್ ದ ಸೆಲ್ಫ್ ಡೆವಲಪ್ಮೆಂಟ್ ಆರ್ ದ
development of the personality and it will reflect and reinforce pluralism. Pluralism antandre vaividhyate athwa bahumukha abhiprayagalu iranthadu on samajadalli bahumukha drushtikonagalu iranthadu. If related to any one of the thing, a person might be having one view and other person will be having the second view and other person will be having another view, so this will result in the pluralism. Hagagi this article 19 will ensure the proper functioning of the democratic process, it will ensure the self development and it will ensure the pluralism. So the option, correct option for question number 78 is option D. With reference to the Gram Sabha, consider the following statement. It is the village assembly including all the people in the area of the panchayat. It performs the functions determined by the governor of the state. It is the foundation of panchayat system. Gram Sabha bagge navu hinde bandiruvanta question galalli athwa hale video dalli nodidivi. Gram Sabha is nothing but is a best example of direct democracy. To some extent in India, Gram Sabha can be equated to direct democracy in India. Adralliranta provision na nodi. It is a village assembly, sure. Including all the people, it's not all the people, it should be 18 plus. All the voters in the village or in the panchayat will be members of this Gram Sabha. They will decide or they will sit together and discuss and decide what will be the good for that panchayat. So all the people antidiyala, this people, e people anta navu all the people antandre makkalu bartare, hagagi children below the age of 18 years will not be included in this one, only the voters will be included. Then it performs the functions determined by the governor of the state. The functions will be determined by the act of state government. It's not been given by the or determined by the governor of the state. It is the foundation of the panchayat system. We know the fact that Gram Sabha will contain all the voters in the panchayat and they will participate, they will sit together and they will decide. This is the foundation of the panchayat system. So the third statement is correct statement, first and the second statement are wrong statement. The correct option for 79 question is C.